श्रीगुरुभ्यो नमः। हरिः ओम्। पारं भवाख्यजलधेर्भुवनैकसारं स्वैरङ्कृतोरुविधवेदपथप्रचारम् आरञ्जितामरजनं सुखचिच्छरीरं धीरं स्मरामि हृदि सत्यवतीकुमारम् अभ्रमं भंगरहितं अजडं विमलं सदा आनंदतीर्थमतुलं भजे तापत्रयापहं यद्भानौ यत्कृशानौ यदमृतकिरणे यद्ग्रहेषूदितेषु ज्योतिर्यत्तारकासु प्रदितमणिषु यद्यच्च सौदामिनीषु सम्भूयैतत्समस्तं त्वदमितहृदयाकाशनिर्यत्प्रकाशे धीरश्रीराघवेन्द्रव्रतिवर भजते हन्त खद्योतरीतिं तपःस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम् नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। हरिवायुगुरुगळन्न भक्तियिंद वंदिसि ನನ್ನ ವಿದ್ಯಾಗುರುಗಳ ಪಾದಕಮಲಗಳಲ್ಲಿ ಭಕ್ತಿಯ ನಮನಗಳನ್ನು ಅರ್ಪಿಸ್ತಾ ಈ ಉಪನ್ಯಾಸ ಮಾಲಿಕೆಯನ್ನು ವೀಕ್ಷಿಸ್ತಾ ಇರತಕ್ಕಂತಹ ಎಲ್ಲ ಭಗವದ್ಭಕ್ತರಿಗೆ ಅಭಿನಂದಿಸಿ ಭಗವದ್ಗೀತೆಯ 3ನೇ ಅಧ್ಯಾಯ ಕರ್ಮಯೋಗ ಅಂತ ಪ್ರಸಿದ್ಧವಾಗಿರುವಂತಹ ಈ ಅಧ್ಯಾಯದ ಒಂದು ಸ್ವಲ್ಪ ವಿವರಣೆ ತಮ್ಮ ಎದುರುಗಡೆ ಹಂಚಿಕೊಳ್ಳುವ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಭಗವದ್ಗೀತೆ ಇದನ್ನು ತಿಳಿಯದ ವಿಶ್ವದ ಮಾನವನಿರಲಾರ, ಭಾರತೀಯ ಇರಲಾರ ಅಂತ ಹೇಳಿದರೂ ತಪ್ಪಾದೀತು. ಏಕೆಂದರೆ ಅತಿ ಪರಿಚಯಾದ ಅವಜ್ಞ ಅಂತ ಒಂದು ಸಂಸ್ಕೃತದಲ್ಲಿ ಒಂದು ಮಾತಿದೆ. ತುಂಬ ಪರಿಚಯ ಆಗಿಬಿಟ್ರೆ ಅವರು ತಿರಸ್ಕಾರಕ್ಕೆ ಪಾತ್ರರಾಗ್ತಾರೆ. ಕಾಡಿನಲ್ಲಿ ಗಂಧದ ಮರ ಹೆಚ್ಚಿಗೆ ಬೆಳೀತಾ ಇರುತ್ತೆ. ಅಲ್ಲೇ ಸುತ್ತಮುತ್ತಲು ಇರತಕ್ಕಂತಹ ಕಾಡಿನ ಜನರು ಒಲೆ ಹಚ್ಚಲಿಕ್ಕೆ ಯಾವ ಕಟ್ಟಿಗೆಯೂ ಸಿಗದೇ ಇದ್ದಾಗ ಕೆಲವು ಸಂದರ್ಭಗಳಲ್ಲಿ ಗಂಧದ ಮರದ ಕೊಂಬೆಗಳನ್ನು ತುಂಡು ಮಾಡಿಯೇ ಬೆಂಕಿಗೆ ಹಚ್ಚಿ ನೀರು ಬಿಸಿ ಮಾಡ್ಕೋತಾರೆ. ಅಂದರೆ ತುಂಬ ಹತ್ತಿರ ಇದ್ದಾಗ ಅದು ಅವಜ್ಞತೆಗೆ ತಿರಸ್ಕಾರಕ್ಕೆ ಪಾತ್ರವಾಗುವಂಥದ್ದು ಜಾಸ್ತಿ. ಹಾಗೆ ನಮ್ಮ ಭಾರತೀಯರಿಗೂ ಈಗೊಂದು ಹೆಚ್ಚಿನ ಹುಚ್ಚು ಪ್ರಾರಂಭ ಆಗಿದೆ. ಈ ಥರದ ನಮ್ಮ ಮೂಲಭೂತವಾಗಿರತಕ್ಕಂಥ ಗ್ರಂಥಗಳನ್ನು ಅದರ ಬಗ್ಗೆ ಏನಾದರೂ ನಾವು ಮಾತಾಡಿದ್ರೆ ನಮಗೆ ಪ್ರಸಿದ್ಧಿ ಬರುತ್ತೆ ಅಂತ. ಆದರೆ ವಿದೇಶದಲ್ಲಿರುವಂತಹ ಮಂದಿ, ಅದು ಭಾರತೀಯರೇ ಇರಬಹುದು ಅಥವಾ ವಿದೇಶಿಯರೇ ಇರಬಹುದು, ಬಹಳ ಆದರದಿಂದ ಕಾಣುವಂತಹ ಗ್ರಂಥ ಅದು ಶ್ರೀಕೃಷ್ಣ ಪರಮಾತ್ಮನು ಉಪದೇಶಿರತಕ್ಕಂತಹ ಭಗವದ್ಗೀತೆ ಎನ್ನುವಂತಹ ಈ ಗ್ರಂಥ. ಯದಿಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನ ತತ್ ಕ್ವಚಿತ್. ಮಹಾಭಾರತಕ್ಕೆ ಈ ಪ್ರಶಸ್ತಿ ಇದೆ. ಮಹಾಭಾರತದಲ್ಲಿ ಇಲ್ಲದಿರುವ ವಿಷಯ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಯಾವುದಾದ್ರೂ ಒಂದು ಹೊಸ ವಿಷಯ ಅಂತ ಅನಿಸಿ ನಾವು ಪ್ರಪಂಚದ ಯಾವುದೋ ಒಂದು ವಾಂಗ್ಮಯದಲ್ಲಿ ಹುಡುಕೋದು ಅಂತಾದರೆ ಅದೆಲ್ಲವೂ ಮಹಾಭಾರತದಲ್ಲಿರುತ್ತೆ. ಹಾಗೆ ಮಹಾಭಾರತದ ಸಾರವಾಗಿರತಕ್ಕಂತಹ ಈ ಭಗವದ್ಗೀತೆಗೂ ಕೂಡ ಆ ಮಾತನ್ನು ನಾವು ಅನ್ವಯಿಸಬಹುದು. ಪ್ರತಿಯೊಬ್ಬ ಮನುಷ್ಯನ ಜೀವನದ ಕ್ರಮವನ್ನು ಬಹಳ ಸೊಗಸಾಗಿ ನಿರೂಪಣೆ ಮಾಡತಕ್ಕಂತಹ ಅತ್ಯದ್ಭುತವಾದಂತಹ ಗ್ರಂಥ ಅದು ಭಗವದ್ಗೀತೆ. ಅದರಲ್ಲಿಯೂ ನನಗೆ ಇವತ್ತು ಸಿಕ್ಕಿರತಕ್ಕಂಥ ಈ ಒಂದು ಭಾಗ ಕರ್ಮಯೋಗ. ಇದು ಹೇಗಿದೆ ಅಂತಂದರೆ, ಸಹಜವಾಗಿ ಅವನಿಗೆ ಬಹಳ ದೊಡ್ಡ ಶಾಸ್ತ್ರೀಯ ಹಿನ್ನೆಲೆ ಇರಬೇಕು ಅಂತಿಲ್ಲ.
ಅವನು ಸಂಸ್ಕೃತವನ್ನು ತಿಳಿದಿರಬೇಕು ಅಂತಿಲ್ಲ. ಯಾವುದೇ ಭಾಷೆಯವನಾಗಿದ್ದರೂ ಒಂದು ಪ್ರಾಮಾಣಿಕವಾಗಿ ಸಹಜವಾಗಿ ವಿಚಾರ ಮಾಡುವ ವ್ಯಕ್ತಿಯಾದರೆ ಅವನ ಮನಸ್ಸಲ್ಲಿ ಬರತಕ್ಕಂತಹ ಏನೇನು ಪ್ರಶ್ನೆಗಳು ಆ ಪ್ರಶ್ನೆಗಳನ್ನು ಅರ್ಜುನನು ಕೇಳ್ತಾನೆ. ಅದಕ್ಕೆ ಭಗವಂತ ಉತ್ತರಿಸ್ತಾನೆ. ಬಹಳ ಅದ್ಭುತವಾಗಿರತಕ್ಕಂತಹ ಪ್ರಶ್ನೋತ್ತರ ರೂಪದಲ್ಲಿ ನಡೆಯತಕ್ಕಂಥದ್ದು ಈ ಮೂರನೇ ಅಧ್ಯಾಯ. ಎರಡನೆಯ ಅಧ್ಯಾಯದಲ್ಲಿ ಅನೇಕ ವಿಷಯಗಳನ್ನು ಕೃಷ್ಣ ಅರ್ಜುನನ ನಿಮಿತ್ತೀಕರಿಸಿಕೊಂಡು ಪ್ರಪಂಚಕ್ಕೆ ಬಿತ್ತರಿಸಿದ. ದೇಹ ನಾಶ ಆಗುವಂತೆ ಒಳಗಿರುವಂತಹ ಆತ್ಮನಿಗೆ ನಾಶ ಇಲ್ಲ. ಮತ್ತು ಜ್ಞಾನಕ್ಕೆ ಬಹಳ ವಿಶೇಷವಾಗಿರುವಂತಹ ಪ್ರಾಶಸ್ತ್ಯವನ್ನು ಕೊಡ್ತಾನೆ. ಹೀಗೆ ಶ್ರುತಿ ಹೇಳುತ್ತೆ, ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ನಾಣ್ಯಃ ಪಂಥಾ ವಿದ್ಯತೆ ಅಯನಾಯ. ಭಗವಂತನ ತತ್ವಜ್ಞಾನ ಮಾತ್ರ ಮೋಕ್ಷಕ್ಕೆ ಸಾಧನ. ಬೇಕಾದಷ್ಟು ಜನ ಬೇಕಾದಷ್ಟು ದಾರಿಗಳಿದೆ ಅಂತ ಹೇಳಬಹುದು, ಆದರೆ ಬಹುಶಾಖಾಹಿ ಅನಂತಾಶ್ಚ ಉದ್ಧಯ ಅವ್ಯವಸಾಯಿನ. ಸರಿಯಾಗಿ ಕೃಷಿ ಮಾಡದ ಅಲ್ಪಜ್ಞಾನದ ಮಾತುಗಳು ಅವೆಲ್ಲವೂ ಕೂಡ. ಕರ್ಮದಿಂದಲೂ ಮೋಕ್ಷ ಲಭಿಸುತ್ತೆ, ಜ್ಞಾನದಿಂದಲೂ ಮೋಕ್ಷ ಲಭಿಸುತ್ತೆ, ಇವೆರಡೂ ಬೇಡ, ಕೇವಲ ನಾಮಸ್ಮರಣೆ ಮಾಡು ಸಾಕು ನಿಮಗೆ ಮೋಕ್ಷ ಲಭಿಸುತ್ತೆ, ಇವೆಲ್ಲವೂ ಕೂಡ ಯಾವ ಮಾರ್ಗದಿಂದ ಹೋದರೂ ಕೂಡ ನಾವು ಗಮ್ಯವನ್ನು ತಲುಪಬಹುದು. ಯಾವುದೇ ಒಂದು ಊರಿಗೆ ಹೋಗಬೇಕಾದ್ರೆ ಒಂದೇ ಮಾರ್ಗ ಅಂತಿರಲ್ಲ, ಬೇರೆ ಬೇರೆ ಮಾರ್ಗಗಳು ಇರುವಂತೆ ಮೋಕ್ಷ ಅನ್ನುವ ಗಮ್ಯಸ್ಥಾನವನ್ನು ತಲುಪಲಿಕ್ಕೆ ಬೇಕಾದಷ್ಟು ದಾರಿಗಳಿವೆ, ಯಾವ ದಾರಿಯನ್ನು ನಾವು ಅವಲಂಬಿಸಬಹುದು ಅಂತ. ಆದರೆ ಕೃಷ್ಣನ ಅಭಿಪ್ರಾಯ ಏನಿದೆ ಅಂತಂದರೆ, ತುಂಬ ದಾರಿಗಳಿಲ್ಲ, ಮೋಕ್ಷದಕ್ಕೆ ಹೋಗತಕ್ಕಂತಹ ದಾರಿ ಒಂದೇ, ಅದು ವೇದ ಹೇಳಿರತಕ್ಕಂತಹ ದಾರಿ. ತಮೇವಂ ವಿದ್ವಾನ್ ಅಮೃತ ಇಹ ಭವತಿ, ಭಗವಂತನನ್ನು ತಿಳಿದವನು, ಭಗವಂತನ ಸರಿಯಾದ ತತ್ವಜ್ಞಾನವನ್ನು ಪಡೆದವನು, ಅವನು ಮೋಕ್ಷದ ದಾರಿಯನ್ನು ಹಿಡಿಯುತ್ತಾನೆ, ಅವನು ಮಾತ್ರ ಮೋಕ್ಷವನ್ನು ತಲುಪ್ತಾನೆ. ಇಷ್ಟನ್ನು ಈ ಎರಡನೇ ಅಧ್ಯಾಯದಲ್ಲಿ ಸಾಂಖ್ಯ ಯೋಗದಲ್ಲಿ ಕೃಷ್ಣ ಉಪದೇಶ ಮಾಡಿದಾಗ ಸಹಜವಾಗಿ ಅರ್ಜುನನ ಮನಸ್ಸಿನಲ್ಲಿ ಬರತಕ್ಕಂತಹ ಪ್ರಶ್ನೆ, ಜಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ ಜನಾರ್ದನ ತತ್ ಕಿಂ ಕರ್ಮಣಿ ಘೋರೇ ಮಾಂ ನಿಯೋಜಯಸಿ ಕೇಶವ. ನೀನೇ ಹೇಳುವಂತೆ ಜ್ಞಾನ ಮಾರ್ಗವೇ ಮೋಕ್ಷದ ಮಾರ್ಗ, ಆದರೆ ಕೊನೆಗೊಂದು ಮಾತು ಹೇಳ್ತಿ, ತಸ್ಮಾತ್ ಯುದ್ಧಸ್ವ ಕೌಂತೇಯ, ನೀನು ಯುದ್ಧಕ್ಕೆ ತಯಾರಾಗು, ಕರ್ಮ ಮಾಡು ಅಂತ. ಏನರ್ಥ ಇದಕ್ಕೆ? ಒಂದು ಕಡೆ ಹೇಳ್ತಿ ಜ್ಞಾನವೇ ಶ್ರೇಷ್ಠವಾದದ್ದು, ಆ ದಾರಿ ಬಿಟ್ಟರೆ ಮತ್ತೊಂದು ದಾರಿ ಇಲ್ಲ, ಉಪದೇಶ ಕೊಡೋದು ಕೊಟ್ಟು ನನಗೆ ಮಾತ್ರ ಹೇಳುವಂತಹದ್ದೇನು ಅಂದರೆ ನೀನು ಯುದ್ಧ ಮಾಡಬೇಕು, ಹಾಗಾದರೆ ಕರ್ಮ ಮಾರ್ಗವನ್ನು ಹಿಡಿ ಅಂತ ನನಗೆ ಉಪದೇಶ ಮಾಡ್ತಾ ಇದ್ದಿ, ಈ ಉಪದೇಶ ಎಷ್ಟರ ಮಟ್ಟಕ್ಕೆ ಸರಿ? ಇನ್ನೇನು, ಬಹಳ ಬುದ್ಧಿವಂತನಾದ್ದರಿಂದ ಅರ್ಜುನ ಹೀಗೆ ಅರ್ಥ ಮಾಡ್ಕೋಬಹುದು. ಏನು ಕರ್ಮ ಮಾಡು ಅನ್ನೋದಕ್ಕರ್ಥ, ನೀನು ನಿಷ್ಕಾಮ ಕರ್ಮವನ್ನು ಮಾಡು. ಕರ್ಮ ಮಾಡಬೇಡ ಅನ್ನೋದಕ್ಕರ್ಥ ಸಕಾಮ ಕರ್ಮವನ್ನು ಮಾಡಬೇಡ. ಯಾವುದಕ್ಕೆ ಶಾಸ್ತ್ರಗಳಲ್ಲಿ ಫಲವನ್ನು ಹೇಳಿರ್ತಾರೋ ಅದು ಸಕಾಮ ಕರ್ಮ ಆಗುತ್ತೆ. ಯಾವುದಕ್ಕೆ ಹರಿಪ್ರೀತಿಯೇ ದೊಡ್ಡ ಫಲ, ಭಗವಂತ ಪ್ರೀತನಾಗಬೇಕು, ವಿಷ್ಣುರುಮೇ ಪ್ರಿಯತಾಮಿತಿ, ಈ ಉದ್ದೇಶದಿಂದ ನಾವೇನಾದರೂ ಕರ್ಮ ಮಾಡಿದರೆ ಅದು ನಿಷ್ಕಾಮ ಕರ್ಮವಾಗ್ತದೆ. ಹಾಗಾದರೆ ಕರ್ಮ ಮಾಡು, ಕರ್ಮ ಮಾಡಬೇಡ, ಈ ಎರಡು ಮಾತುಗಳು ವಿರುದ್ಧವಾದ ಮಾತುಗಳು ಅಂತ ಅನಿಸುತ್ತೆ. ಅದಕ್ಕೆ ಅರ್ಥ ಏನು ಮಾಡಿಕೊಳ್ಬೋದು ಬುದ್ಧಿವಂತನಾದ್ದರಿಂದ ಅರ್ಜುನ ಏನು ಅರ್ಥ ಮಾಡ್ಕೋಬೋದು ಅಂತಂದರೆ, ಕರ್ಮ ಮಾಡು ಅಂದರೆ ನಿಷ್ಕಾಮ ಕರ್ಮ ಮಾಡು ಅಂತ ನನಗೆ ಉಪದೇಶ ಮಾಡ್ತಿದ್ದಾನೆ. ಎಲ್ಲಾದರೂ ಒಂದು ಕಡೆ ಕರ್ಮ ಮಾಡಬೇಡ ಅಂತ ಕೃಷ್ಣ ನನಗೆ ಹೇಳಿದರೆ ನಾನು ಸಕಾಮ ಕರ್ಮವನ್ನು ಮಾಡಬಾರದು ಅಂತ ಅರ್ಥ. ಯುದ್ಧ ಯಾವ ಕರ್ಮದಲ್ಲಿ ಸೇರುತ್ತೆ? ಯುದ್ಧ ಮಾಡು ಅಂತ ಉಪದೇಶ ಮಾಡ್ತಿದ್ದಾನೆ. ಯುದ್ಧ ಎನ್ನುವ ಈ ಕರ್ಮ ಯಾವುದರಲ್ಲಿ ಸೇರುತ್ತೆ? ಸಕಾಮದ ಗುಂಪಲ್ಲಿ ಸೇರುತ್ತೋ ನಿಷ್ಕಾಮದ ಗುಂಪಲ್ಲಿ ಸೇರುತ್ತೋ? ಅದಕ್ಕೆ ಅದು ಸಕಾಮದಲ್ಲಿ ಸೇರುತ್ತೆ. ಯಾಕೆ? ಯುದ್ಧ ಮಾಡೋದ್ರಿಂದ ಏನು ಸಿಕ್ಕತ್ತೆ? ಹತೋ ವಾ ಪ್ರಾಪ್ಸೆ ಸ್ವರ್ಗಂ ಜಿತ್ವಾ ವಾ ಮೋಕ್ಷಸೆ ಭೋಕ್ಷಸೆ ಮಹೀಂ.
ಯುದ್ಧದಲ್ಲಿ ನೀನು ಸೋತರೂ ಸ್ವರ್ಗ ಇದೆ, ಗೆದ್ದೀಯ ನಿನಗೆ ರಾಜ್ಯ ಸಿಕ್ಕುತ್ತೆ. ಯಾಕೆ ಯೋಚನೆ ಮಾಡ್ತೀ? ಅದರಿಂದ ಲಾಭಾಲಾಭಗಳನ್ನು ಸಮಾನವಾಗಿ ಸ್ವೀಕಾರ ಮಾಡಿ ಯುದ್ಧಕ್ಕೆ ತೊಡಗು ಅಂತ ಕೃಷ್ಣನ ಉಪದೇಶ. ಹಾಗಾದರೆ ಇಲ್ಲಿ ಫಲ ಇದೆ, ಸ್ವರ್ಗ ಎನ್ನುವಂತಹ ಫಲ ಇದೆ, ಅಥವಾ ರಾಜ್ಯಪ್ರಾಪ್ತಿ ಎನ್ನುವಂತಹ ಮತ್ತೊಂದು ಫಲ ಇದೆ. ಹಾಗಾಗಿ ಯುದ್ಧ ಎನ್ನುವಂತಹ ಈ ಕರ್ಮ ಇದು ಸಕಾಮ ಕರ್ಮ. ಮತ್ತು ಸಕಾಮ ಕರ್ಮವನ್ನು ಮಾಡಬೇಕು ಅಂತ ಹೇಳ್ತಾ ಇದೆಯಲ್ಲ, ಇದು ಸಕಾಮ ಕರ್ಮ. ನೀನು ಅದನ್ನು ಮಾಡಬೇಕಾದ್ರೆ ನೀನು ನಿಷ್ಕಾಮ ಭಾವದಿಂದ ನೀನು ಮಾಡು. ಅದರಲ್ಲಿ ಫಲ ಇದೆ ನಿಜ, ನೀನು ಫಲದ ಬಗ್ಗೆ ಅಪೇಕ್ಷೆ ಪಡಬೇಡ. ಫಲದ ಬಗ್ಗೆ ಅಪೇಕ್ಷೆ ಪಡದೆ ಕೇವಲ ಭಗವಂತ ಪ್ರೀತನಾಗಲಿ ಅನ್ನೋ ಉದ್ದೇಶದಿಂದ ಮಾಡು. ಅಯ್ಯೋ ದಿಕ್ಕಾಕಿಷ್ಟು ಕಷ್ಟಪಡಬೇಕು ಅಂತಾನೆ ಅರ್ಜುನ. ನಿಷ್ಕಾಮ ಕರ್ಮವನ್ನು ಮಾಡಬೇಕು ಅಂತಾದರೆ ನಾನು ಸನ್ಯಾಸವನ್ನು ಸ್ವೀಕಾರ ಮಾಡ್ತೇನೆ ಅದಂತಾನೆ ಅವನು ಹೇಳಿದ್ದು. ಮೊದಲೇ ಪ್ರಾರಂಭದಲ್ಲೇ ಹೇಳಿಬಿಟ್ಟಿದ್ದಾನೆ, ನಾನು ಭಿಕ್ಷಾಟನೆಯನ್ನು ಬೇಕಿದ್ರೆ ಮಾಡ್ತೇನೆ, ಆದರೆ ಬಂಧುಗಳ ಈ ಸಂಹಾರ ಅನ್ನುವಂಥದ್ದು ನಾನು ಮಾಡೋದಿಲ್ಲ. ಹಾಗಾದರೆ ನಾನು ಸನ್ಯಾಸವನ್ನು ಸ್ವೀಕಾರ ಮಾಡಿಬಿಡ್ತೇನೆ, ಅದಂತೂ ನಿಷ್ಕಾಮ ಕರ್ಮ. ಸಕಾಮ ಕರ್ಮವನ್ನು ಮಾಡಬೇಕು, ಆದರೆ ನೀನು ಫಲದ ಬಗ್ಗೆ ಮಾತ್ರ ಗಮನ ಕೊಡಬೇಡ, ಅದನ್ನು ನಿಷ್ಕಾಮ ಭಾವದಿಂದ ಮಾಡು. ಎಷ್ಟು ಗೊಂದಲ ಇದು. ವ್ಯಾಮಿಶ್ರೇಣೈವ ವಾಕ್ಯೇನ ಬುದ್ಧಿಂ ಮೋಹಯಸೀವಮೇ ತದೇಕಂ ವದ ನಿಶ್ಚಿತ್ಯ ಏನ ಶ್ರೇಯೋಹಮಾಪ್ನುಯಾಂ. ಅದರಿಂದ ಅವನು ಕೇಳ್ತಾನೆ, ನಿನ್ನ ಉಪದೇಶ ಹೇಗಿದೆ ಅಂತಂದರೆ, ನೀನು ಇಜ್ಜುಲು ಗಣಿಯಲ್ಲಿ ಕೆಲಸ ಮಾಡು, ಆದರೆ ಬಹಳ ಎಚ್ಚರದಲ್ಲಿರಬೇಕು. ಇಜ್ಜುಲು ಗಣಿಯಲ್ಲಿ ಕೆಲಸ ಮಾಡುವಾಗ ನಿನ್ನ ಕೈ ಬಟ್ಟೆ ದೇಹ ಯಾವುದಕ್ಕೂ ಮಸಿ ಹಚ್ಕೋಬಾರ್ದು. ಹೆಂಗೆ ಸ್ವಾಮಿ ಸಾಧ್ಯ ಇದು? ಮಾಡೋದೇ ಕೆಲಸ ಎಲ್ಲಿ? ಇಜ್ಜುಲು ಗಣಿಯಲ್ಲಿ. ಇಳಿಯೋ ಕೆಲಸ ಎಲ್ಲಿ ಮಾಡು ಅಂತಂದರೆ, ನೀನು ಗದ್ದೆಗಿಳಿದು ಅಲ್ಲಿ ಕೃಷಿ ಮಾಡು ಅಂತ ಉಪದೇಶ ಮಾಡಿ, ಆದರೆ ಮಾತ್ರ ಕೆಸರು ಹಚ್ಕೋಬಾರ್ದು ನೀನು. ಹೆಂಗೆ ಸಾಧ್ಯ ಇದು? ಅದರಿಂದ ಯಾವುದನ್ನು ನಾನು ಮಾಡಲಿ ಮೊದಲು ಹೇಳು. ತದೇಕಂ ವದ ನಿಶ್ಚಿತ್ಯ, ಯಾವುದನ್ನು ಮಾಡಿದರೆ ಶ್ರೇಯಸ್ಸಾಗತ್ತೆ ಅದನ್ನು ನೀನು ಹೇಳು ನನಗೆ ಅಂತ ಹೇಳಿದಾಗ, ಕೃಷ್ಣ ತನ್ನ ಮಾತಿನ ಅಭಿಪ್ರಾಯವನ್ನು ಒಂದೊಂದಾಗಿ ಒಂದೊಂದಾಗಿ ಬಿಡಿಸ್ತಾ ಹೋಗ್ತಾನೆ. ಹಾಗಾದರೆ ಕೃಷ್ಣನ ಪ್ರಶ್ನೆ ಅರ್ಜುನನಿಗೆ ಪುನಃ ಕೇಳ್ತಾನೆ. ಯಾವತ್ತಿಗೂ ಕೂಡ ಯಾವುದೇ ಒಂದು ಸಿದ್ಧಾಂತ ಅದು ಮಂಡನೆ ಆಗಬೇಕು ಅಂತಂದರೆ ಹೀಗೆ ಗುರು ಶಿಷ್ಯರ ಸಂವಾದದ ರೂಪದಲ್ಲಿ ಆಗಬೇಕು. ಏಕಮುಖವಾದಂತಹ ಉಪದೇಶ ಯಾವತ್ತಿಗೂ ಅದು ಫಲ ಕೊಡೋದಿಲ್ಲ. ನಮ್ಮ ಪ್ರಾಚೀನ ಶಾಸ್ತ್ರಗಳ ಭಾರತೀಯ ತತ್ವಶಾಸ್ತ್ರದ ದೊಡ್ಡ ಹಿರಿಮೆ ಏನು ಅಂತಂದರೆ, ಅದು ಯಾವತ್ತಿಗೂ ಕೂಡ ಏಕಮುಖವಾಗಿಲ್ಲ. ಏನಾದರೂ ಒಂದು ವಿಷಯವನ್ನು ಹೇಳ್ತಿದ್ದ ಹಾಗೆ ಅಲ್ಲಿ ಎದುರುಗಡೆ ಕೂತವರು ಪ್ರಶ್ನೆ ಮಾಡ್ತಾರೆ. ಯಾವುದನ್ನೇ ನೀವು ತಗೊಳ್ಳಿ, ಮಹಾಭಾರತವನ್ನು ತಗೊಳ್ಳಿ, ಪುರಾಣಗಳನ್ನು ಸ್ವೀಕಾರ ಮಾಡಿ. ಪುರಾಣಗಳನ್ನು ಉಪದೇಶ ಮಾಡುವಾಗ ಸೂತ ಪುರಾಣಿಕರು ಉಪದೇಶ ಮಾಡ್ತಿರ್ತಾರೆ. ಕೇಳುವಂಥವ್ರು ಯಾರೂ ದಡ್ರಾಗಿರಲಿಲ್ಲ, ಅವರೆಲ್ಲ ನೈಮಿಷಾರಣ್ಯದಲ್ಲಿ ಕುಳಿತು ದೊಡ್ಡ ಸತ್ರವನ್ನು ಹಮ್ಮಿಕೊಂಡಿರತಕ್ಕಂತಹ ಜ್ಞಾನಿಗಳು, ಶೌನಕಾದ ಋಷಿಗಳಾಗಿದ್ದರು. ಏನು ಕೇಳಿದರೂ ಕೂಡ, ಏನು ಹೇಳುವಾಗಲೂ ಅವರು ಪ್ರಶ್ನೆ ಕೇಳ್ತಾ ಇದ್ರು. ಹಾಗಾಗಿ ಇಲ್ಲಿ ಗುರು ಶಿಷ್ಯರ ಯಾವಾಗ ಅರ್ಜುನ ಇಷ್ಟು ತರ್ಕಬದ್ಧವಾಗಿ ಪ್ರಶ್ನೆಯನ್ನು ಮುಂದಿಡ್ತಾನೆ, ಕೃಷ್ಣ ಕೇಳ್ದ, ಹಾಗಾದರೆ ನಿನ್ನ ಅಭಿಪ್ರಾಯ ಏನು? ಕರ್ಮವನ್ನೇ ಸರ್ವಥಾ ಮಾಡಬಾರದು ಅಂತ ಅಭಿಪ್ರಾಯ. ನಾನು ಕರ್ಮವನ್ನೇ ಮಾಡೋದಿಲ್ಲ. ಹಾಗಾದರೆ ಕರ್ಮವನ್ನೇ ಮಾಡಬಾರದು, ಇದು ಆ ಒಂದು ಭಾವನೆ ನಿನ್ನಲ್ಲಿ ಮನಸ್ಸಲ್ಲಿ ಏನಾದರೂ ಇದ್ದರೆ, ಪಶು ಪಕ್ಷಿ ಪ್ರಾಣಿಗಳೆಲ್ಲ ಇವೆಯಲ್ಲ, ಅವಿಗೆ ಇಂಥ ಒಂದು ಕರ್ಮವನ್ನು ಮಾಡಬೇಕು, ಹೇಗೆ ಮನುಷ್ಯನಿಗೆ ಉಪದೇಶ ಇದೆ ವೇದದಲ್ಲಿ, ಅಹರಹ ಸಂಧ್ಯಾಮುಪಾಸೀತ ಸತ್ಯಂ ವದ ಧರ್ಮಂಚರ ಸ್ವಾಧ್ಯಾಯ ಆನ್ಮ ಪ್ರಮದ. ಸಂಧ್ಯಾ ವಂದನೆ ಮಾಡಬೇಕು, ಸತ್ಯವನ್ನೇ ನುಡಿಯಬೇಕು, ಧರ್ಮವನ್ನು ಆಚರಣೆ ಮಾಡಬೇಕು, ಸ್ವಾಧ್ಯಾಯವನ್ನು ಯಾವತ್ತಿಗೂ ಬಿಡಬೇಡ. ಹೀಗೆ ಕೆಲವು ವಿಧಿ ನಿಷೇಧಗಳು ಯಾರಿಗಿದೆಲ್ಲ? ಮನುಷ್ಯನಿಗೆ. ಪ್ರಾಣಿಗಳಿಗೆ ಯಾವ ವಿಧಿ ನಿಷೇಧಗಳಿಲ್ಲ ಅವಕ್ಕೆ. ಹಾಗಾದರೆ ಕರ್ಮ ಅವುಗಳು ಮಾಡೋದೇ ಇಲ್ಲ, ಆದ್ದರಿಂದ ಅವುಗಳೆಲ್ಲ ಮೋಕ್ಷ ಪಡೆದು ಬಿಡ್ತಾವೇನು? ಅದು ಸಾಧ್ಯವಾಗದೇ ಇರುವಂಥ ಮಾತು. ಮನುಷ್ಯ ಕರ್ಮ ಮಾಡಬೇಕು. ಕರ್ಮ ಮಾಡದೇ ಜೀವನದ ಒಂದು ಕ್ಷಣವನ್ನು ವ್ಯರ್ಥ ಮಾಡಬಾರ್ದು. ನೀನು ಮಾಡಲಿಕ್ಕೆ ಸಾಧ್ಯವೂ ಇಲ್ಲ,
ಕರ್ಮ ಮಾಡ್ತಾನೆ ಇರ್ತಿ. ಎಷ್ಟೋ ಜನ ನಾನು ಕೆಲಸ ಮಾಡೋದಿಲ್ಲ ಮನೇಲಿ ಕೂತಿರ್ತಾರೆ. ಕೂತು ಏನು ಮಾಡೋದು, ಸುಮ್ಮನೆ ಕೂತ್ರೆ ನಿದ್ದೆ ಬರುತ್ತೆ. ಹಾಗಾದರೆ ನಿದ್ರೆ ಅನ್ನೋದು ಒಂದು ಕರ್ಮ ಆಯ್ತಾ? ಏನೂ ಮಾಡೋದಿಲ್ಲ, ನಮ್ಮ ಮನೇಲಿ ಆರಾಮಾಗಿ ಕೂತಿರ್ತೀನಿ, ಏನು ಮಾಡ್ತೀನಿ, ಏನು ಟೈಮ್ ಟೈಮ್ ತಿಂತೀನಿ. ಹಾಗಾದರೆ ತಿನ್ನೋದು ಒಂದು ಕರ್ಮ ಆಯ್ತಾ? ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠ ತ್ಯಕರ್ಮ ಕೃತ. ಯಾವನೇ ಒಬ್ಬ ಮನುಷ್ಯ ಇಲ್ಲಿ ಇದ್ದಾನೆ ಅಂತಂದರೆ ಅವನು ಕರ್ಮ ಮಾಡದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಕರ್ಮವನ್ನು ಅವಶ್ಯವಾಗಿ ಮಾಡಬೇಕು. ಆದರೆ ಕರ್ಮದಲ್ಲಿ ಒಂದು ದೊಡ್ಡ ಬಾಧಕ ಇದೆ. ನಾವು ಒಂದು ಕೆಲಸವನ್ನು ಮಾಡಲಿಕ್ಕೆ ಹೊರಟ್ರೆ ಅದಕ್ಕೆ ಸಾವಿರಾರು ಪುಣ್ಯ ಪಾಪಗಳು ಅಂಟುಕೋತಾರೆ. ಎಷ್ಟರ ಮಟ್ಟಿಗೆ ಅಂತಂದರೆ, ಒಬ್ಬ ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ಮಾಡತಕ್ಕಂತಹ ಕರ್ಮಗಳಿಂದ ಕಡಿಮೆ 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 ಅಂತಂದರೂ ಮತ್ತೊಂದು ಸಾವಿರಾರು ಜನ್ಮಗಳಿಗೆ ಬೇಕಾಗುವಷ್ಟು ಕರ್ಮ ಸಂಪಾದನೆಯನ್ನು ಮಾಡ್ಕೋತಾನೆ. ಹಾಗಾದರೆ ಏನಿದು ಕರ್ಮದ ಜಂಜಾಟ? ಕರ್ಮ ಮಾಡದೇ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕರ್ಮ ಮಾಡಬೇಕು ಅಂತ ಕರ್ಮದಲ್ಲಿ ತೊಡಗಿದರೆ ಇನ್ನೂ ಸಾವಿರಾರು ಜನ್ಮಗಳಿಗೆ ಬೇಕಾಗುವಷ್ಟು ಕರ್ಮವನ್ನು ಒಂದು ಜನ್ಮದಲ್ಲಿ ಸಂಪಾದನೆ ಮಾಡಿಕೊಳ್ಳುವಂಥದ್ದು. ಅದನ್ನು ಅನುಭವಿಸ್ಲಿಕ್ಕೆ ಮತ್ತೊಂದು ಜನ್ಮ, ಆ ಜನ್ಮದಲ್ಲಿ ಮತ್ತೊಂದು ಸಾವಿರಾರು ಜನ್ಮಕ್ಕೆ ಆಗುವಷ್ಟು ಕರ್ಮಗಳು. ಹೀಗಾದರೆ ಈ ಕರ್ಮದ ಸುಳಿಯಿಂದ ಮನುಷ್ಯ ಬಿಡುಗಡೆ ಆಗುವಂಥದ್ದು ಯಾವಾಗ? ಅಥವಾ ಇನ್ನೊಂದು ಮಾರ್ಗವೂ ಇದೆ. ಏನು ಅಂತಂದರೆ, ನಾನು ಕರ್ಮ ಮಾಡೋದಿಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಳುವಂಥದ್ದು ಒಂದು ಬೂಟಾಟಿಕಿದೆ. ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಏನೋ ಒಂದು ಮಾಡ್ತಾನೆ ಇರಬೇಕಾಗತ್ತೆ. ಇಂದ್ರಿಯಗಳ ವ್ಯಾಪಾರವನ್ನು ಉಪರಮಗೊಳಿಸಿ ನಾನೇನೂ ಕೆಲಸ ಮಾಡೋದಿಲ್ಲ ಇನ್ನಂತ ಹೇಳಿ ಕಣ್ಣು ಮುಚ್ಚಿಕೊಂಡು ಸುಮ್ಮನೆ ಕೂತರೂ ಮನಸ್ಸು ಅನ್ನೋದೊಂದು ಇದೆಯಲ್ಲ, ಅದು ಏನೋ ಒಂದು ಕೆಲಸ ಮಾಡಿಸ್ತಾನೆ ಇರುತ್ತೆ ಒಳಗಡೆ. ಇಲ್ಲೇ ಕೂತಿದ್ರೂ ಕೂಡ ಸಾವಿರಾರು ಊರುಗಳನ್ನು ಸುತ್ತಿ 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 ಬರ್ತಾ ಇರುತ್ತೆ. ಒಂದು ಕಾಡಲ್ಲಿ ಒಬ್ಬ ಋಷಿ ತಪಸ್ಸು ಮಾಡ್ತಾ ಕೂತಿದ್ದಾನೆ. ಒಂದು ಹೆಂಗಸು ತನ್ನ ಗಂಡ ಆ ದಾರಿಯಲ್ಲಿ ಎಲ್ಲೋ ಹೋಗಿದ್ದಾನೆ, ವಾಪಸ್ ಬರಲಿಲ್ಲ. ಗಂಡನನ್ನು ಹುಡುಕೊಂಡು ಹುಡುಕೊಂಡು ಹೊರಟಿದ್ದಾಳೆ. ಹೋಗುವಾಗ ಅವಳು ನೋಡಲಿಲ್ಲ ಈತ ಋಷಿ ಅಲ್ಲಿ ಕೂತಿದ್ದಾನೆ, ದಾರಿಯಲ್ಲಿ ಕೂತಿದ್ದಾನೆ, ತಪಸ್ಸು ಮಾಡ್ತಾ ಅಂತ ಗೊತ್ತಾಗಲಿಲ್ಲ ಅವಳಿಗೆ. ಪಾಪ ಹೋಗುವಾಗ ಕಾಲು ತಾಕ್ಸ್ಕೊಂಡು ಹೋಗಿಬಿಟ್ರು. ಯಾವಾಗ ಅವಳು ಕಾಲು ತಾಕ್ಸ್ಕೊಂಡು ಮುಂದಕ್ಕೆ ಹೋದ್ಲು, ಇವನಿಗೆ ಸಿಟ್ಟು ಬಂತು. ಜೋರಾಗಿ ಕಣ್ಣು ಕೆಂಪು ಮಾಡಿಕೊಂಡು ಆಕೆಯನ್ನು ಕೂಗಿ, ಇಲ್ಲೊಬ್ಬ ಋಷಿ ನಾನು ಕೂತಿದ್ದೀನಿ, ಇಷ್ಟು ದೊಡ್ಡ ಗಡ್ಡ ಮೀಸೆ ಎಲ್ಲ ಬೆಳೆಸ್ಕೊಂಡು ಕೂತಿದ್ದೀನಿ, ನನ್ನನ್ನು ತುಳ್ಕೊಂಡು ಹೋಗ್ತಾ ಇದೆಯಲ್ಲ, ನೀನು ತುಳಿದಿದ್ದು ತುಳಿದು ಒಂದು ಕ್ಷಮೆ ಆದರೆ ಕೇಳಬೇಕಾ ಬೇಡವಾ, ಹಾಗೆ ಮುಂದಕ್ಕೆ ಹೋಗ್ತಾ ಇದೆಯಲ್ಲ. ಪಾಪ ಆವಾಗ ಅವಳು ಬಂದು ಕ್ಷಮೆ ಇರಲಿ, ತಪ್ಪಾಯಿತು, ಕ್ಷಮಿಸಿ ಅಂತ ಕೇಳಿಕೊಂಡು. ಆದರೆ ಒಂದು ಪ್ರಶ್ನೆ ಕೇಳಿದ್ದು, ಸ್ವಾಮಿ ನಾನು ನನ್ನ ಪತಿಯನ್ನು ಹುಡುಕೊಂಡು ಹೊರಟಿದ್ದೆ, ಆ ಪತಿಯ ನೆನಪಲ್ಲಿ ನನ್ನ ಕಾಲು ನಿಮಗೆ ತಾಕಿದ್ದು ನನಗೆ ಗೊತ್ತಾಗಲಿಲ್ಲ, ಗೊತ್ತಾದರೆ ಆಗಲೇ ಕ್ಷಮೆ ಕೇಳಿಬಿಟ್ಟಿವಳು, ನನಗೆ ಗೊತ್ತಾಗಲಿಲ್ಲ, ಹಾಗೆ ನಾನು ಮುಂದಕ್ಕೆ ಹೋಗಿಬಿಟ್ಟೆ. ನನ್ನ ಪತಿಯನ್ನು ಹುಡುಕೊಂಡು ಹೋಗುವ ನನಗೇನೆ ಪತಿಯಲ್ಲೇ ನನ್ನ ಮನಸ್ಸಿದ್ದರಿಂದ ನಿಮಗೆ ಕಾಲು ತಾಕಿದ್ದು ಗೊತ್ತಾಗಲಿಲ್ಲ, ನೀವು ಈ ಕಾಡಲ್ಲಿ ಯಾಕೆ ಬಂದು ಕೂತಿದ್ದೀರಿ, ಜಗತ್ಪತಿಯನ್ನು ಕಾಣಬೇಕು ಅಂತ ಕೂತಿದ್ದೀರಿ. ಜಗತ್ಪತಿಯನ್ನು ಕಾಣಲಿಕ್ಕೆ ಕೂತವರಿಗೆ ನನ್ನ ಕಾಲು ನಿಮ್ಗೆ ತಾಕ್ತು ನಿಮಗೆ ಹಂಗೆ ಗೊತ್ತಾಯಿತು. ಯಾಕೆಂದರೆ ಅವನು ಜಗತ್ಪತಿಯನ್ನು ಯೋಚನೆ ಮಾಡ್ತಾನೆ ಇಲ್ಲ, ಈತನ ಮನಸ್ಸು ಕಾಡಲ್ಲಿ, ಈತನ ದೇಹ ಹೋಗಿ ಕೂತಿದ್ದರೂ ಮನಸ್ಸು ಮಾತ್ರ ನಾಡಲ್ಲಿಯೇ ಇದೆ. ಅದರಿಂದ ಮಾನಸಿಕವಾದ ವ್ಯಾಪಾರವಾದರೂ ಮನುಷ್ಯನು ಮಾಡ್ತಾನೆ ಇರ್ತಾನೆ. ನಾನು ಕಣ್ಣು ಮುಚ್ಚಿಕೊಂಡು ಕೂತ್ಕೊಂಡು ನಾನು ಯಾವ ಕರ್ಮವನ್ನು ಮಾಡಲಿಲ್ಲ ಅಂತಂದರೆ ಇದಕ್ಕಿಂತ ಬೂಟಾಟಿಕೆ ಮಿಥ್ಯಾಚಾರ ಸೌಚ್ಯತೆ ಅಂತಾನೆ. ಇದೇ ದೊಡ್ಡ ಬೂಟಾಟಿಕೆ, ಇದಕ್ಕಿಂತ ದೊಡ್ಡ ಬೂಟಾಟಿಕೆ ಮತ್ತೊಂದು ಇರೋದಿಲ್ಲ. ಹಾಗಾದರೆ ಒಟ್ಟಾರೆ ಕರ್ಮ ಮಾಡಬೇಕು, ಮಾಡಲೇಬೇಕು ಕರ್ತವ್ಯದ ದೃಷ್ಟಿಯಿಂದ. ಮಾಡೋದಿಲ್ಲ ಅಂತ ಕೂತರೂ ನಿನಗೇ ಗೊತ್ತಿಲ್ಲದೇ ಇರುವಂತೆ ಭಗವಂತನ ಪ್ರೇರಣೆಯಿಂದ ಸಾವಿರಾರು ಕರ್ಮಗಳು ನಿನ್ನಿಂದ ನಡೀತಾ ಇರ್ತವೆ. ಬಾಹ್ಯವಾದ ಇಂದ್ರಿಯಗಳಿಂದಲೋ ಅಥವಾ ಮಾನಸಿಕವಾಗಿರುವಂತಹ ಇಂದ್ರಿಯದಿಂದಲೋ ಕರ್ಮಗಳು ನಡೀತಾ ಇರುತ್ತೆ. ಈ ಕರ್ಮಗಳು ಅವುಗಳಿಂದ ನಾವು ಉದ್ಧಾರ ಆಗುವುದು ಹೇಗೆ, ಈ ಕರ್ಮದ ಸುಳಿಯಿಂದ ನಾವು ನಮ್ಮನ್ನು ಉಳಿಸಿಕೊಳ್ಳುವಂತಹ ಕೆಲಸ ಹೇಗೆ ಅನ್ನುವಂಥದ್ದು ಪ್ರಶ್ನೆ. ಅದಕ್ಕೆ ಕೃಷ್ಣನ ಉತ್ತರ, ಇದು ಪ್ರತಿಯೊಬ್ಬ ಮನುಷ್ಯ ತನ್ನ ಜೀವನದಲ್ಲಿ ನೆನಪಿಟ್ಟುಕೊಳ್ಳಲೇಬೇಕಾಗಿರತಕ್ಕಂಥ ಮಾತು. ಹೇಳ್ತಾನೆ, ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ
लोकोयं कर्म बंधनः तदर्थं कर्म कौन्तेय मुक्तसंगः समाचर। ಏನೇ ಒಂದು ಕರ್ಮ ಮಾಡು ಆ ಕರ್ಮವನ್ನು ಯಜ್ಞ ಅಂತ ತಿಳಿದು ಮಾಡು, ಯಜ್ಞವಲ್ಲದ ಕರ್ಮವೇ ನಿನಗೆ ಬಂಧಕ ಆಗುತ್ತೆ. ಯಾವ ಕರ್ಮವನ್ನು ಯಜ್ಞ ಅನ್ನುವ ಭಾವನೆಯಿಂದ ಮಾಡೋದಿಲ್ಲ ಅಂತಹ ಕರ್ಮಗಳು ಸಾವಿರಾರು ಜನ್ಮಕ್ಕೆ ಬೇಕಾಗುವ ಪುಣ್ಯ ಪಾಪಗಳ ಸಂಗ್ರಹವನ್ನು ನಮಗೆ ಮಾಡಿಕೊಡುತ್ತೆ. ಹಾಗಾದರೆ ಯಜ್ಞ ಅಂದರೆ ಏನು? ಯಜ್ಞ ಅಂದರೆ ನಮಗೆ ತಿಳಿದಿರುವಂಥ ಯಜ್ಞ ಅಂತಂದರೆ ಒಂದು ಚೌಕಾಕಾರದ ಕುಂಡವನ್ನು ಹಾಕಿ ಅಲ್ಲಿ ಅಗ್ನಿ ಪ್ರಜ್ವಾಲನೆ ಮಾಡೋದು, ತುಪ್ಪ ಹಾಕುವಂಥ. ಈ ಯಜ್ಞವು ಮತ್ತೊಂದು ಪುಣ್ಯ ಪಾಪಗಳಿಗೆ ಸಾಧನೆ ಆಗುತ್ತೆ. ಯಾಕೆ? ಆ ಯಜ್ಞ ಮಾಡುವಾಗಲೂ ಕೂಡ ಏನೆಲ್ಲ ಸರಿ ತಂದಿರ್ತೀವ, ಅಲ್ಲಿ ತಂದಿರುವ ತುಪ್ಪ ಎಂಥದ್ದು, ಸಮಿಧೆ ಯಾವುದು, ದ್ರವ್ಯಗಳು ಯಾವುದು, ಯಜಮಾನ ಸರಿ ಇದ್ದಾನ, ಪುರೋಹಿತರು ಸರಿ ಇದ್ದಾರ, ಮಂತ್ರೋಚ್ಚಾರಣೆ ಸರಿ ಆಗ್ತಿದೆಯಾ. ಹಾಗಾದರೆ ಇಲ್ಲಿ ಕೃಷ್ಣನ ಭಾವನೆ ಯಜ್ಞ ಅನ್ನೋ ಶಬ್ದಕ್ಕರ್ಥ ಆ ಯಜ್ಞವೂ ಸೇರಿದಂತೆ ಪ್ರತಿಯೊಂದು ಕರ್ಮವನ್ನು ಯಜ್ಞ ಮಾಡುವಾಗ ಅಥವಾ ಬೇರೆ ಕರ್ಮಗಳನ್ನು ಮಾಡುವಾಗಲೂ ಪ್ರತಿಯೊಂದು ಕರ್ಮವೂ ಕೂಡ ಅದು ಯಜ್ಞರೂಪವಾಗಲಿ. ಯಜ್ಞರೂಪವಾಗಲಿ ಅಂತಂದರೆ ಇದು ದೇವರ ಪೂಜೆ ಎನ್ನುವ ಭಾವದಿಂದ ಮಾಡು. ದೇವರ ಪೂಜೆ ಮಾಡುವಾಗ ಎಷ್ಟು ಜಾಗ್ರತೆ ಮಾಡ್ತೇವೆ. ಭಗವಂತ ದೇವರ ಪೂಜೆ ಅನ್ನುವ ಶಬ್ದಕ್ಕೆ ಇಲ್ಲಿ ಅರ್ಥ ಭಗವಂತ ನನ್ನ ಒಳಗಡೆ ನಿಂತು ಈ ಕರ್ಮವನ್ನು ಮಾಡಿಸ್ತಾ ಇದ್ದಾನೆ. ನಾನು ಏನು ಮಾಡ್ತಾ ಇದ್ದೀನಿ ಈ ಕರ್ಮ? ಇದು ದೇವರ ಪೂಜೆ ಅಂತ ಮಾಡ್ತಾ ಇದ್ದೇನೆ. ಇದು ಯಾರೋ ಒಬ್ಬರ ಪುರೋಹಿತರಿಗೆ ಸಂಬಂಧಪಟ್ಟ ಮಾತಲ್ಲ, ಒಬ್ಬ ಯಜಮಾನನಿಗೆ ಸಂಬಂಧಪಟ್ಟ ಮಾತಲ್ಲ. ಯಾವುದೇ ಒಂದು ಕರ್ತವ್ಯದಲ್ಲಿ ತೊಡಗಿರುವಂತಹ ಪ್ರತಿಯೊಬ್ಬ ಮಾನವನಿಗೆ ಸಂಬಂಧಪಟ್ಟಿರತಕ್ಕಂಥ ಮಾತು ಇದು. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಕರ್ತವ್ಯವನ್ನು ತಾನು ಮಾಡುವಾಗ ಅದನ್ನು ಯಜ್ಞ ಅಂತ ತಿಳಿದುಕೊಂಡು ಮಾಡಬೇಕು. ಇದು ನಾನು ದೇವರ ಪೂಜೆ ಎನ್ನುವ ಭಾವದಿಂದ ಮಾಡ್ತಾ ಇದ್ದೇನೆ, ನಾನು ಮಾಡುವ ಈ ಕರ್ಮದಿಂದ ದೇವರು ತೃಪ್ತನಾಗ್ತಾನೆ ಅಂತ ತಿಳಿದು. ಒಬ್ಬ ವ್ಯಕ್ತಿ, ಒಬ್ಬ ಗೃಹಸ್ಥನಿದ್ದಾನೆ, ಅವನಿಗೆ ಸತ್ಯ ಗೃಹಿಣಿಯಾದವಳು ಅವನಿಗೆ ಬೇಕಾಗಿರತಕ್ಕಂಥ ಎಲ್ಲ ಸಲಕರಣೆಗಳನ್ನು ಒದಗಿಸಿಕೊಡ್ತಾಳೆ ಕಾಲ ಕಾಲಕ್ಕೆ. ತನ್ನ ಗಂಡ ಆಫೀಸ್ಗೆ ಹೋಗೋನಿದ್ದಾನೆ, ಅದಕ್ಕಿಂತ ಮುಂಚೆ ಎಲ್ಲ ತಯಾರು ಮಾಡಿಕೊಟ್ಲು. ಆಫೀಸಿಂದ ಬಂದ ಕೂಡಲೇ ಎಲ್ಲ ಏನು ವ್ಯವಸ್ಥೆ, ಅವನಿಗೆ ಊಟ ಉಪಚಾರ, ಅವನಿಗೆ ಏನೇನು ಬೇಕೋ ಎಲ್ಲ ಮಾಡಿಕೊಡ್ತಾಳೆ. ಯಾವತ್ತೋ ಒಂದು ಸಂದರ್ಭದಲ್ಲಿ ಅವನ ಹೆಂಡತಿ, ಅವಳು ರೋಗಗ್ರಸ್ತಳಾದಳು, ರೋಗಗ್ರಸ್ತಳಾದಳು ಹಾಸಿಗೆ ಹಿಡಿದಿದ್ದಾಳೆ ಅನ್ನುವ ಸಂದರ್ಭದಲ್ಲಿ ಇವನು ತನ್ನ ಹೆಂಡತಿಗೆ ಏನೋ ಒಂದು ಮಾಡ್ತಾನೆ, ಕರ್ತವ್ಯವನ್ನು ಅವಳಿಗೋಸ್ಕರ ಉಪಚಾರ ಎಲ್ಲ ಮಾಡ್ತಾನೆ. ಆ ಉಪಚಾರವನ್ನು ಮಾಡುವಾಗ ಇವನ ಭಾವನೆ ಹೇಗಿರಬೇಕು ಅಂದರೆ ಇದು ಒಂದು ದೇವರ ಪೂಜೆ. ನಾನು ಗೃಹಸ್ಥನಾದ್ದರಿಂದ ಹೆಂಡತಿ ಮಕ್ಕಳ ಪೋಷಣೆಯನ್ನು ಮಾಡುವಂಥದ್ದು ನನ್ನ ಕರ್ತವ್ಯ. ಹೊರಗಡೆ ಹೋಗಿ ಸಂಪಾದನೆಯನ್ನು ಮಾಡಿಕೊಂಡು ಬರುವಂಥದ್ದು ಹೇಗೆ ಕರ್ತವ್ಯನೋ, ಅವರೊಂದೊಮ್ಮೆ ರೋಗಗ್ರಸ್ತರಾದರೂ ಇನ್ನೇನೋ ತೊಂದರೆಗಳಾಯಿತು ಅವರಿಗೆ ಅಂತಂದಾಗ ಅವರ ಉಪಚಾರವನ್ನು ಮಾಡತಕ್ಕಂಥದ್ದು ನನ್ನ ಕರ್ತವ್ಯ. ಬರೀ ಕರ್ತವ್ಯ ಅಂತ ಏನೋ ಒಂದು ಕಾಟಾಚಾರಕ್ಕೆ ಮಾಡತಕ್ಕಂಥದ್ದಲ್ಲ, ಮಾಡುವ ಈ ಕರ್ಮದಿಂದಲೂ ಭಗವಂತ ತೃಪ್ತನಾಗ್ತಾನೆ. ಅದರಿಂದ ಇದನ್ನೂ ಕೂಡ ಅಷ್ಟೇ ಪ್ರಾಮಾಣಿಕವಾಗಿ ಮಾಡಬೇಕು. ಹೇಗೆ ದೇವರ ಪೂಜೆ, ಶಾಲೆಗ್ರಾಮಗಳ ಅಭಿಷೇಕವನ್ನು ಬಹಳ ಪವಿತ್ರವಾಗಿ ಮಡಿಯಿಂದ ಮಾಡಬೇಕಾದದ್ದು, ಅದೇ ಥರದ ಶುದ್ಧವಾದ ಅಂತಃಕರಣದಿಂದ ಈ ಕರ್ಮವನ್ನು ಮಾಡಬೇಕು. ಹೀಗೆ ಪ್ರತಿಯೊಂದು ಹಂತದಲ್ಲಿಯೂ ಪ್ರತಿಯೊಬ್ಬ ಮನುಷ್ಯನೂ ಕೂಡ ತನ್ನ ತನ್ನ ಕರ್ತವ್ಯಗಳನ್ನು ದೇವರ ಪೂಜೆ ಮಾಡ್ತಾ ಇದ್ದೇನೆ ಅನ್ನೋ ಭಾವದಿಂದ ಮಾಡಿದಾಗ ಪ್ರಪಂಚದಲ್ಲಿ ಎಲ್ಲಿಯೂ ಕೂಡ ಅವ್ಯವಹಾರಕ್ಕೆ ಅವಕಾಶ ಇಲ್ಲ. ಇದರಿಂದ ನಮಗೆ ಪಾಪ ಸಂಘಟನೆ ಆಗುವುದಿಲ್ಲ ಅನ್ನುವಂಥದ್ದು ಒಂದು ವಿಷಯ, ಮುಂದಿನ ಜನ್ಮಗಳಿಗೆ ಬೇಕಾಗಿರತಕ್ಕಂತಹ ಪುಣ್ಯ ಪಾಪಗಳ ಸಂಗ್ರಹ ನಮಗೆ ಆಗೋದಿಲ್ಲ ಅನ್ನುವಂಥದ್ದು ಒಂದು ವಿಷಯವಾದರೆ ಇದರ ಜೊತೆಗೆ ಸಾಮಾಜಿಕವಾದ ಒಂದು ವ್ಯವಸ್ಥೆ ಏನು ಅಂತಂದರೆ ಎಲ್ಲಿಯೂ ಕೂಡ ಅವ್ಯವಹಾರಗಳು ನಡೆಯೋದಿಲ್ಲ. ಯಾವುದೊಬ್ಬ ಗೌರ್ಮೆಂಟ್ ಆಫೀಸಲ್ಲಿ ಕೂತಿರತಕ್ಕಂಥ ಒಬ್ಬ ವ್ಯಕ್ತಿ ತನ್ನ ಕೆಲಸವನ್ನು ತಾನು ಮಾಡಿಕೊಳ್ಳಲಿಕ್ಕೆ ಲಂಚ ಕೇಳ್ತಾನೆ. ಯಾಕೆ ಅಂದರೆ ನಾನು ಮಾಡ್ತಿರುವಂತಹ ಈ ಕೆಲಸ ಇದು ದೇವರ ಪೂಜೆ ಅಂತ ಅವನಿಗೆ ಕಲ್ಪನೆ ಇಲ್ಲ. ಯಾವಾಗ ನಾನು ಮಾಡುವ ಕೆಲಸ ಇದು ದೇವರ ಪೂಜೆ, ದೇವರು ನೋಡ್ತಿದ್ದಾನೆ, ಒಳಗಡೆ ನಿಂತು ದೇವರು ಪ್ರೇರಣೆ ಮಾಡ್ತಿದ್ದಾನೆ, ನಾನೇನಾದರೂ ಕೆಲಸ ಮಾಡಿಕೊಟ್ರೆ ಎದುರುಗಡೆ ಇರತಕ್ಕಂತಹ ವ್ಯಕ್ತಿಯ ಅಂತರ್ಯಾಮಿಯಾದ ಭಗವಂತ ತೃಪ್ತನಾಗ್ತಾನೆ, ಅವನು ತೃಪ್ತನಾದರೆ ಸಾಕು ನನ್ನ ಎಲ್ಲ ಜೀವನ ಸಲೀಸಾಗಿ ನಡೆದು ಹೋಗುತ್ತೆ. ಈ ಭಾವನೆ, ಈ ಯಜ್ಞ ಕಲ್ಪನೆ ಯಾವಾಗ ಬರುತ್ತೆ ಆವಾಗ ಇಡೀ ಪ್ರಪಂಚ ಸುವ್ಯವಸ್ಥಿತವಾಗಿ ನಡೆಯುತ್ತೆ. ಅದರಿಂದ ಭಗವದ್ಗೀತೆ
ಇದು ಬರೀ ಆಧ್ಯಾತ್ಮಿಕವಾಗಿರತಕ್ಕಂಥದ್ದಲ್ಲ, ಇದು ನಮ್ಮ ಜೀವನದ ಉಪಾಯವನ್ನು ತಿಳಿಸಿಕೊಡತಕ್ಕಂತಹ ಒಂದು ವಿಷಯ. ಅದರಿಂದ ಭಗವಂತ ಯಜ್ಞದ ಕಲ್ಪನೆಯಲ್ಲಿಯೂ ಕೂಡ ಇದನ್ನು ಹೇಳ್ತಾನೆ. ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತುವಃ ಪರಸ್ಪರಂ ಭಾವಯಂತಃ ಶ್ರೇಯ ಪರಮವಾಪ್ಸ್ಯತ. ಪೂಜೆ ಮಾಡುವಾಗ, ಹೋಮ ಮಾಡುವಾಗ, ಹವನ ಮಾಡುವಾಗ ದೇವತೆಗಳು ಪ್ರೀತರಾಗಲಿ ಅನ್ನೋ ದೃಷ್ಟಿಯಿಂದ ಮಾಡು. ನೀನು ಕೊಟ್ಟ ಆಹುತಿಯನ್ನು ಸ್ವೀಕಾರ ಮಾಡಿರತಕ್ಕಂಥ ಆ ದೇವತೆಗಳು ನಿನಗೆ ವಿಶೇಷವಾಗಿ ಅನುಗ್ರಹ ಮಾಡ್ತಾರೆ. ಆಯಿತು, ಅನುಗ್ರಹ ಮಾಡಿದರು ಅಂತ ಅಲ್ಲಿಗೆ ನಿಲ್ಲಿಸುವಂಥದ್ದಲ್ಲ. ಆಯಿತು, ದೇವತೆಗಳಿಂದ ಏನು ಪಡೆದುಕೊಳ್ಳಬೇಕಾಗಿತ್ತು ನಾನು ಪಡೆದುಕೊಳ್ಳ ಆಯಿತು, ಇನ್ಯಾಕೆ ಮತ್ತೆ ನಿನ್ನ ದೇವತೆಗಳ ಅವಶ್ಯಕತೆ ಅಲ್ಲ. ಪ್ರತಿಯೊಬ್ಬ ಮನುಷ್ಯ ಹುಟ್ಟುವಾಗ ಮೂರು ಋಣಗಳನ್ನು ತನ್ನ ತಲೆಯ ಮೇಲೆ ಹೊತ್ತುಕೊಂಡೇ ಹುಡ್ತಾನೆ. ಮೂರು ಸಾಲಗಳು ಇದ್ದೇ ಇದೆ. ಹಾಗಾಗಿ ಆ ಮೂರು ಸಾಲಗಳ ಪರಿಹಾರಕ್ಕಾಗಿ ಏನೆಲ್ಲ ಪ್ರಯತ್ನ ಪಡಬೇಕೋ ಆ ಎಲ್ಲ ಪ್ರಯತ್ನಗಳನ್ನು ಕೂಡ ಪ್ರಾಮಾಣಿಕವಾಗಿರತಕ್ಕಂತಹ ದೃಷ್ಟಿಯಿಂದ ಅವನು ಮಾಡಬೇಕು. ಹೀಗೆ ಒಂದು ಹೋಮ ಮಾಡಿದಾಗ ಆ ಪ್ರಸಾದವನ್ನು ಬಹಳ ಶ್ರದ್ಧೆಯಿಂದ ಸ್ವೀಕಾರ ಮಾಡ್ತೀವಿ. ಆ ಹೋಮದಲ್ಲಿ ಉಳಿದಿರತಕ್ಕಂಥ ತುಪ್ಪ ಏನಾದರೂ ಕೊಟ್ಟರು, ಯಜ್ಞಶೇಷ ಅಂತ ಕೊಟ್ಟರು, ಅಥವಾ ಉಳಿದಿರತಕ್ಕಂಥ ಮತ್ತೇನೋ ಪ್ರಸಾದ ಅಂತ ಕೊಟ್ಟರು, ದೇವರ ಪೂಜೆ ಮಾಡಿ ಬಂದಿರತಕ್ಕಂಥದ್ದು ಏನೋ ಒಂದು ಪ್ರಸಾದ ಅಂತ ಬಂತು, ಅದನ್ನು ನಾವು ಸ್ವೀಕಾರ ಮಾಡ್ತೇವೆ. ನಮ್ಮ ಪಾಪ ಕಳೆಯಿತು ಅಂತ ಅದರ ಭಾವನೆ. ಅದರಂತೆ ಒಂದು ತಿಂಗಳು ನಮ್ಮ ಕೆಲಸ, ಅವನು ಯಾವುದೇ ಒಂದು ಕೆಲಸ ಇರಬಹುದು. ಒಬ್ಬ ಕೃಷಿಕನಾದರೆ ಒಂದು ಆರು ತಿಂಗಳು ಕಾಯಬೇಕಾಗುತ್ತೆ, ಅಥವಾ ಒಂದು ಮೂರು ತಿಂಗಳು ಕಾಯಬೇಕಾಗುತ್ತೆ. ಕೆಲವು ಬೆಳೆ ಅದು ಮೂರು ತಿಂಗಳಲ್ಲಿ ಬರಬಹುದು, ಕೆಲವು ಆರು ತಿಂಗಳಲ್ಲಿ ಬರಬಹುದು. ಅಲ್ಲಿ ತನಕ ಕಾದು ಅಲ್ಲಿ ತನಕ ಏನು ಕರ್ತವ್ಯವನ್ನು ಮಾಡ್ತಾನೆ ತುಂಬ ಪ್ರಾಮಾಣಿಕವಾಗಿ ಮಾಡಿ, ಬಂದ ಹಣ ಆ ತಿಂಗಳ ಸಂಬಳ ಏನಿದೆ ಇದು ನಾನು ಈ ಒಂದು ತಿಂಗಳವರೆಗೆ ಮಾಡಿರತಕ್ಕಂತಹ ಯಜ್ಞದ ಪ್ರಸಾದ. ಈ ದುಡ್ಡೇನಿದೆ ಇದು ಯಜ್ಞದ ಪ್ರಸಾದ. ಆ ಪ್ರಸಾದವನ್ನು ನಾನು ಯಾವಾಗ ಸ್ವೀಕಾರ ಮಾಡ್ತೇನೆ, ಆ ಭಾವದಿಂದ ಯಾವಾಗ ಸ್ವೀಕಾರ ಮಾಡ್ತೇನೆ, ಆವಾಗ ಏನಾಗುತ್ತೆ ಅಂದರೆ ಆ ದುಡ್ಡು ಪ್ರಾಮಾಣಿಕವಾಗಿ ಸಂಪಾದನೆ ಮಾಡಲಿಕ್ಕಾಗತ್ತೆ. ಅಷ್ಟೇ ಅಲ್ಲದೇ ಒಂದು ಯಜ್ಞದ ಪ್ರಸಾದ ಯಾರಾದರೂ ನಮ್ಮ ಕೈಯಲ್ಲಿ ಕೊಟ್ಟರು ಅಂತ ಇಟ್ಕೊಳ್ಳಿ, ಒಂದು ತುಪ್ಪ ಕೈಯಲ್ಲಿ ಕೊಟ್ಟರು ಅಂತ ಇಟ್ಕೊಳ್ಳಿ, ಒಂದು ದೊನ್ನೆಯಲ್ಲಿ ಒಂದು ತುಪ್ಪವನ್ನು ಯಜ್ಞದ ಹೋಮಶೇಷ ಅಂತ ಕೊಟ್ಟರು ಅಂತ ಇಟ್ಕೊಳ್ಳಿ. ಅದನ್ನು ನಾವು ಅದನ್ನು ಚೆಲ್ಲಿಕ್ಕೂ ಇಷ್ಟ ಆಗಲ್ಲ ನಮಗೆ, ಅಥವಾ ಅದನ್ನು ಹೇಗೆಗೋ ಬಳಸಲಿಕ್ಕೂ ಇಷ್ಟ ಆಗಲ್ಲ. ತುಂಬ ಪವಿತ್ರವಾಗಿ ಕೂತ್ಕೊಂಡು ಅದನ್ನು ಆ ಪ್ರಸಾದವನ್ನು ಸ್ವೀಕಾರ ಮಾಡೋಣ ಅಂತ ಅನಿಸುತ್ತೆ. ಹಾಗೆ ಒಂದು ತಿಂಗಳವರೆಗೆ ಮಾಡಿರತಕ್ಕಂತಹ ಕೆಲಸ ಅದು ಯಜ್ಞ ಅಂತ ಆದಾಗ, ಅಲ್ಲಿ ಬಂದಿರತಕ್ಕಂತಹ ಸಂಬಳ ಅದು ಯಜ್ಞದ ಶೇಷ, ಯಜ್ಞದ ಪ್ರಸಾದ ಅಂತಾದಾಗ, ಅದನ್ನು ಆ ಹಣವನ್ನು ನಾವು ಮದ್ಯ ಮಾಂಸ ಮೊದಲಾಗಿರತಕ್ಕಂತಹ ದುರ್ವ್ಯಸನಕ್ಕೆ ಅದನ್ನು ಬಳಸೋದಿಲ್ಲ. ಇದು ಕಲ್ಪನೆ ಯಾವಾಗ ಬರುತ್ತೆ ಅಂತಂದರೆ ನಾನು ಮಾಡಿದ ಈ ಕರ್ತವ್ಯ ಇದು ಯಜ್ಞ ಅಂತ ಅವನಿಗೆ ಬಂದರೆ ಆವಾಗ ಅಲ್ಲಿ ಬರತಕ್ಕಂತಹ ಸಂಬಳ ಅದು ಯಜ್ಞದ ಶೇಷ, ಇದನ್ನು ದುರ್ವ್ಯವಹಾರಕ್ಕೆ ನಾನು ಉಪಯೋಗಿಸಬಾರ್ದು. ನನ್ನ ಕುಟುಂಬಕ್ಕೆ ನನ್ನ ಪರಿವಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾನು ಉಪಯೋಗಿಸಬೇಕು. ಉಳಿದ್ರೆ ಮತ್ತೆ ಮುಂದಿನ ತಿಂಗಳಿಗೆ ಬರುತ್ತೆ ಅಂತ ನಾವು ಉಳಿಸ್ತೀವಲ್ಲ ದುಡ್ಡು, ಹಾಗೆ ಆ ಪ್ರಸಾದವನ್ನು ಕೂಡ ಮತ್ತೆ ಮುಂದೆ ಉಳಿಸ್ಲಿಕ್ಕಾಗತ್ತೆ. ಹೀಗೆ ಅನೇಕ ಆಂತರ್ಯಗಳನ್ನು ಇಟ್ಟುಕೊಂಡು ಭಗವಂತ ಈ ಮಾತನ್ನು ಹೇಳ್ತಾನೆ. ನಮ್ಮ ಪ್ರತಿಯೊಂದು ವ್ಯವಹಾರ ಯಜ್ಞದ ಒಂದು ಹೋಮದ ಒಂದು ದೃಷ್ಟಾಂತವನ್ನು ಇಟ್ಟುಕೊಂಡು ಭಗವಂತ ಹೇಳ್ತಾನೆ. ಹೇಗೆ ಅಂತಂದರೆ ನಾವು ಅನ್ನ ಒಂದು ಜಗಚ್ಚಕ್ರವನ್ನು ಹೇಳ್ತಾನೆ. ಈ ಜಗಚ್ಚಕ್ರ ನಮ್ಮಿಂದ ನಡೀತಾ ಇರಬೇಕು, ಆ ಜಗಚ್ಚಕ್ರಕ್ಕೆ ತೊಂದರೆ ಆಗಬಾರ್ದು. ಏನದು ಜಗಚ್ಚಕ್ರ ಅಂತಂದರೆ ಮನುಷ್ಯನ ಆಹಾರ ಏನು ನಾವು ಊಟ ಮಾಡ್ತೇವೆ, ಊಟ ಮಾಡಿದ್ದು ರೇತಸ್ಸಿನ ರೂಪದಲ್ಲಿ ಮತ್ತೊಂದು ಜೀವಕ್ಕೆ ಕಾರಣವಾಗುತ್ತೆ. ಆ ಅನ್ನ ಎಲ್ಲಿಂದ ಬಂತು? ಅನ್ನ ಬಂದದ್ದು ಮೋಡಗಳಿಂದ. ಮೋಡಗಳು ನೀರು ಸುರಿಸಿದಾಗ ಮೋಡಗಳ ಮೂಲಕವಾಗಿ ನಮಗೆ ನೀರು ಬಂದದ್ದು. ಅಲ್ಲಿಂದಾದರೂ ಬಂದದ್ದು ಹೇಗೆ, ಅವುಗಳಿಂದ ಬಂದದ್ದು ಹೇಗೆ ಅಂದರೆ ಸೂರ್ಯ ಆ ನೀರನ್ನು ಮೇಲಕ್ಕೆತ್ಕೋತಾನೆ. ಹಾಗಾಗಿ ಇದೊಂದು ಚಕ್ರ ಆಯಿತು. ಅನ್ನ ಬರಬೇಕು ಅಂತಾದರೆ ಅನ್ನದಿಂದ ಜೀವ, ಆ ಜೀವ ಅನ್ನಾದ ಭವಂತಿ ಭೂತಾನಿ. ಆ ಅನ್ನ ಬರತಕ್ಕಂಥದ್ದು ಯಾವುದರಿಂದ ಅಂತಂದರೆ ಮೇಘ ಸಂತತಿಯಿಂದ. ಆ ಮೇಘ ಸಂತತಿ ಆಗ್ತಕ್ಕಂಥದ್ದು ಯಾವುದರಿಂದ? ಯಜ್ಞವನ್ನು ಮಾಡೋದರಿಂದ. ಆ ಯಜ್ಞ ಮಾಡುವಂತಹದ್ದು, ಯಜ್ಞ ಸಿದ್ಧ ಆಗುವಂಥದ್ದು ಯಾವುದರಿಂದ ಅಂದರೆ ಕರ್ಮದಿಂದ. ಆ ಕರ್ಮ ಯಾವುದರಿಂದ ಸಿದ್ಧ ಆಗುತ್ತೆ ಅಂತಂದರೆ
ಅದು ಮಂತ್ರೋಚ್ಚಾರಣೆಯಿಂದ. ಆ ಮಂತ್ರಗಳು ಸಿದ್ಧವಾಗುವಂಥದ್ದು ಯಾವುದರಿಂದ ಅಂತಂದರೆ ಭಗವಂತನಿಂದ. ಹೀಗೆ ಆ ಎಲ್ಲವೂ ಕೂಡ ಒಂದು ಚಕ್ರದ ರೂಪದಲ್ಲಿ ನಿಂತುಕೊಂಡಿರತಕ್ಕಂಥದ್ದು. ಈ ಚಕ್ರ ಎಲ್ಲಿಯೂ ಕೂಡ ನಿಲ್ಲಬಾರದು. ಆ ರೀತಿಯಲ್ಲಿ ನಮ್ಮ ಕರ್ಮಗಳು ಕರ್ತವ್ಯಗಳು ಅದು ಇರಬೇಕು ಅನ್ನುವಂಥದ್ದು. ಎಲ್ಲಿ ಈ ಚಕ್ರ ನಿಂತು ಹೋದರೂ ಕೂಡ ಅದಕ್ಕೆ ನಾನು ಪಾಪಿ ಆಗ್ತೇನೆ. ಆ ಕಾರಣದಿಂದಾಗಿ ನನ್ನ ಕರ್ತವ್ಯಗಳನ್ನು ಅವಶ್ಯವಾಗಿ ಪರಮ ಪವಿತ್ರವಾಗಿರತಕ್ಕಂಥ ಭಾವದಿಂದ ನಾನು ಮಾಡಬೇಕು. ಸರ್ಕಾರ ತನ್ನ ಕೆಲಸವನ್ನು ನಡೆಸ್ತಾ ಇದೆ ಅಂತಂದರೆ ಏನು ಮಾಡಬೇಕು? ಸರ್ಕಾರ ಕರವನ್ನು ಸಂಗ್ರಹ ಮಾಡಬೇಕು ಜನರಿಂದ. ಆ ಕರದಿಂದ ಏನು ಟ್ಯಾಕ್ಸ್ ಬರುತ್ತೆ ಅದರಿಂದ ಒಳ್ಳೊಳ್ಳೆ ಪಾಠಶಾಲೆಗಳನ್ನು ಮಾಡಬೇಕು. ಆ ಪಾಠಶಾಲೆಗಳಲ್ಲಿ ಒಳ್ಳೊಳ್ಳೆ ಅಧ್ಯಾಪಕರು ಇಟ್ಟುಕೋಬೇಕು. ಅಧ್ಯಾಪಕರಿಗೆ ಸರಿಯಾದ ಸಮಯಕ್ಕೆ ಸಂಬಳವನ್ನು ಕೊಡಬೇಕು. ಸಂಬಳವನ್ನು ಸ್ವೀಕಾರ ಮಾಡಿರತಕ್ಕಂಥ ಆ ಅಧ್ಯಾಪಕರು ವಿದ್ಯಾರ್ಥಿಗಳಿಗೆ ಅಷ್ಟೇ ಪ್ರಾಮಾಣಿಕವಾಗಿ ಉಪದೇಶ ಮಾಡಬೇಕು. ಆ ವಿದ್ಯಾರ್ಥಿಗಳು ದೊಡ್ಡವರಾಗಿ ಮತ್ತೆ ತಾವು ಹಣ ಸಂಪಾದನೆ ಮಾಡುವಾಗ ಮತ್ತೆ ಸರ್ಕಾರಕ್ಕೆ ಟ್ಯಾಕ್ಸನ್ನು ಕಟ್ಟಬೇಕು. ಇದೊಂದು ಚಕ್ರ. ಈ ಚಕ್ರ ನಡೆಯದೇ ಇರುವಂತೆ ಯಾರ್ಯಾರು ಮಾಡ್ತಾನೋ ಅವನು ಪಾಪಿ ಅಂತಲೇ ಅರ್ಥ. ಇಲ್ಲಿ ಸರ್ಕಾರ ಟ್ಯಾಕ್ಸನ್ನು ತಗೊಳ್ಳುತ್ತೆ, ಸರಿಯಾಗಿ ತನ್ನ ಪಾಠಶಾಲೆಗಳನ್ನು ಸ್ಕೂಲು ಕಾಲೇಜು ಯೂನಿವರ್ಸಿಟಿಗಳನ್ನು ನಡೆಸೋದಿಲ್ಲ ಅಂತಂದರೆ ಸರ್ಕಾರದ ಅಧಿಕಾರಿ ಅಲ್ಲಿ ಪಾಪಿ ಆಗ್ತಾನೆ. ಸರ್ಕಾರ ಏನು ಸರಿಯಾಗಿ ಕೊಟ್ಟಿದೆ, ಕೊಟ್ಟದ್ದನ್ನು ಅಲ್ಲಿರತಕ್ಕಂತಹ ಶಿಕ್ಷಕ ಅದನ್ನೆಲ್ಲ ಪಡೆದುಕೋತಾನೆ, ಲಕ್ಷಗಟ್ಟಲೆ ಸಂಬಳ ಪಡ್ಕೋತಾನೆ, ಆದರೆ ಅವನು ಯಾವತ್ತಿಗೂ ಯೂನಿವರ್ಸಿಟಿಗೆ ಬರಲ್ಲ, ಬಂದರೂ ಹುಡುಗರಿಗೆ ಪಾಠ ಮಾಡಲ್ಲ ಅಂದರೆ ಅವನು ಆಗ್ತಾನೆ ಅಪರಾಧಿ. ಅವನೇನೋ ಪಾಠ ಮಾಡ್ತಿದ್ದಾನೆ ಆದರೆ ಹುಡುಗರು ಸಮಯಕ್ಕೆ ಸರಿಯಾಗಿ ಬರೋದಿಲ್ಲ, ಸರಿಯಾಗಿ ಗುರುಗಳು ಹೇಳಿದ್ದನ್ನು ಕೇಳೋದಿಲ್ಲ, ಎಲ್ಲ ಉಡಾಫೆ ಮಾಡ್ತಾರೆ ಅಂತಂದರೆ ಆವಾಗ ಆ ಹುಡುಗರು ಅಪರಾಧಿಗಳಾಗ್ತಾರೆ, ಅವರು ಪಾಪಿಗಳಾಗ್ತಾರೆ. ಅವನು ಸರಿಯಾಗಿ ಓದದೇ ಇದ್ದರೆ ತಾನು ಏನು ಮಾಡಿಯಾನು, ಯಾವುದೋ ಒಂದು ದುಷ್ಕರ್ಮವನ್ನು ಮಾಡ್ತಾನೆ ಅಥವಾ ಟ್ಯಾಕ್ಸನ್ನು ಉಳಿಸ್ಲಿಕ್ಕೆ ನೋಡ್ತಾನೆ, ಏನು ಮಾಡಿ ನಾನು ಟ್ಯಾಕ್ಸನ್ನು ಕಟ್ಟದೇ ಇರಲಿ ಅಂತ ಉಪಾಯಗಳನ್ನು ಮಾಡ್ತಾನೆ. ಹೀಗೆ ಮಾಡಿದಾಗ ಅವನೂ ಪಾಪಿಗೆ ಪಾಪಕರ್ಮಕ್ಕೆ ಭಾಗಿಯಾಗ್ತಾನೆ. ಹಾಗಾಗಿ ಎಲ್ಲ ಸಂದರ್ಭಗಳಲ್ಲಿಯೂ ಪ್ರತಿಯೊಬ್ಬರೂ ತಮ್ಮ ತಮ್ಮ ಕರ್ತವ್ಯಗಳನ್ನು ನಡೆಸ್ತಾ ಹೋದರೆ ಈ ಜಗಚ್ಚಕ್ರ ಅನ್ನುವಂಥದ್ದು ನಿರಾತಂಕವಾಗಿ ನಡೀತಾ ಇರುತ್ತೆ. ಇದು ಭಗವಂತನ ಉದ್ದೇಶವಾಗಿದೆ. ಯಾರು ಇದನ್ನು ಮಾಡೋದಿಲ್ಲ ಅವನು ಹೇಳ್ತಾನೆ, ಅವನು ಮೂಘಂ ಪಾರ್ಥ ಸಜೀವತಿ, ಅಂಥವನು ಬದುಕಿದ್ದು ವೇಸ್ಟ್ ಅಂತ. ತಾನು ಇದ್ದೇನೆ ಇಲ್ಲಿ ಅಂತಂದರೆ ತನ್ನ ಕರ್ತವ್ಯ ಏನು? ನನ್ನ ಕರ್ತವ್ಯಕ್ಕೆ ನಾನು ಯಾವತ್ತಿಗೂ ಕೂಡ ಚ್ಯುತಿ ತರೋದಿಲ್ಲ ಅಂತ ಪ್ರತಿಯೊಬ್ಬ ವ್ಯಕ್ತಿ, ಆಯಾಯ ಸ್ಥಾನದಲ್ಲಿರತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಅಂದ್ಕೊಂಡಾಗ ಮಾತ್ರ ಇದು ನಿರಂತರವಾಗಿ ನಡೆಯುತ್ತೆ. ಈ ಪ್ರಪಂಚಕ್ಕೆ ತಾನೇನಾದರೂ ಒಂದು ಕೊಡುಗೆಯನ್ನು ಕೊಟ್ಟಂತಾಗುತ್ತೆ. ಅದಿಲ್ಲ ಅಂತಾದರೆ ಅವನು ಬದುಕಿದ್ದು ವ್ಯರ್ಥ ಅಂತ ಅದಕ್ಕೆ ಅರ್ಥ. ಆದರೆ ಇನ್ನೂ ಕೆಲವು ಸಂದರ್ಭಗಳಲ್ಲಿ ಕೆಲವರು ಇರ್ತಾರೆ, ಅವರು ಹೇಗೆ ಅಂದರೆ ಯಾವ ಕರ್ಮವನ್ನು ಕೂಡ ಮಾಡೋದಿಲ್ಲ, ನಿರಂತರವಾಗಿ ಭಗವಂತನ ಚಿಂತನೆಯನ್ನು ಮಾಡ್ತಾ ಕೂತಿರ್ತಾರೆ. ಈಗ ಉದಾಹರಣೆಗೆ ಭಾಗದಲ್ಲಿ ಒಂದು ಕಥೆ ಬರುತ್ತಲ್ಲ, ಭಾಗವತಕ್ಕೆ ಮೂಲಭೂತವಾದ ಕಥೆ ಅದಾಗಿತ್ತು. ಪರೀಕ್ಷಿತ್ ಮಹಾರಾಜ ಶಮೀಕ ಋಷಿಗಳ ಆಶ್ರಮಕ್ಕೆ ಬರ್ತಾನೆ, ನನಗೆ ನೀರು ಕೊಡಿ ಅಂತ ಕೂಕ್ಕೋತಾನೆ. ಶಮೀಕ ಋಷಿಗಳು ಧ್ಯಾನಾವಸ್ಥೆಯಲ್ಲಿದ್ದರು. ವಸ್ತುತಃ ಒಬ್ಬ ಅತಿಥಿ ತನ್ನ ಮನೆಗೆ ಬಂದು ನೀರು ಕೊಡಿ ಅಂತ ಕೇಳಿದಾಗ ಅತಿಥಿ ಮನೆಗೆ ಬಂದು ಕೂಡಲೇ ಅವನನ್ನು ಬರಮಾಡಿಕೊಂಡು ಸ್ವಾಗತ ಹೇಳಿ ಕೂಡಿಸಿ ಅವನಿಗೆ ಜಲಪಾನಾದಿಗಳನ್ನು ಕೊಡತಕ್ಕಂಥದ್ದು ಆ ಮನೆಯ ಗೃಹಸ್ಥನ ಕರ್ತವ್ಯ. ಶಮೀಕ ಋಷಿಗಳ ಆಶ್ರಮಕ್ಕೆ ಬಂದು ನಾನು ಬಾಯಾರಿ ಬಂದಿದ್ದೇನೆ ನನಗೆ ನೀರು ಕೊಡಿ ಅಂತ ಕೇಳಿದ್ರು ಕೂಡ ಶಮೀಕ ಋಷಿಗಳು ಎದ್ದು ಬರಲಿಲ್ಲ. ಇಲ್ಲಿ ಎದ್ದು ಬರದೇ ಇರುವಂಥದ್ದು ಶಮೀಕ ಋಷಿಗಳ ತಪ್ಪಾಗಲಿಲ್ಲ, ಎದ್ದು ಬರಲಿಲ್ಲ ಅಂತ ಹೇಳಿ ತನ್ನನ್ನು ಅವಮಾನ ಮಾಡ್ತಿದ್ದಾನೆ ಅಂತ ತಿಳ್ಕೊಂಡು ಶಮೀಕ ಋಷಿಗಳ ಕೊರಳಿಗೆ ಹಾವನ್ನು ಹಾಕಿದ್ನಲ್ಲ, ಸತ್ತ ಹಾವನ್ನು ಹಾಕಿದ್ನಲ್ಲ, ಅದು ಪರೀಕ್ಷಿತ್ ರಾಜನ ತಪ್ಪಾಯಿತು. ಹಾಗಾದರೆ ಶಮೀಕ ಋಷಿಗಳ ತಪ್ಪೇ ಇಲ್ವಾ ಇಲ್ಲಿ? ಇಲ್ಲ ಅಂತಾನೆ ಕೃಷ್ಣ. ಯಾಕೆಂದರೆ ಯಾರು ಸಮಾಧಿ ಅವಸ್ಥೆಗೆ ತಲುಪಿರ್ತಾರೆ, ಬಾಹ್ಯ ಪ್ರಪಂಚದ ಪರಿವೇ ಇಲ್ಲದೆ ನಿರಂತರವಾಗಿ, ಸಮಾಧಿ ಅಂತಂದರೆ ಅದು ಧ್ಯಾನಕ್ಕಿಂತ ಮೇಲಿನ ಅವಸ್ಥೆ, ನಿರಂತರವಾಗಿ ತನ್ನ ಹೃತ್ಕಮಲದಲ್ಲಿ ಚಿದಾನಂದಾತ್ಮಕವಾದ ಭಗವಂತನನ್ನು ಚಿಂತನೆ ಮಾಡ್ತಾ ಮಾಡ್ತಾ ಯಾರು ಬಾಹ್ಯ ಪ್ರಪಂಚವನ್ನು ಮರೆತಿರ್ತಾನೆ ಅಂಥವನಿಗೆ ಕರ್ತವ್ಯದ ಅವಶ್ಯಕತೆ ಇಲ್ಲ. ಅದನ್ನು ಹೊರತುಪಡಿಸಿದರೆ ಯಾರು ಬರೀ ಕಣ್ಣು ಮುಚ್ಚಿಕೊಂಡಿದ್ದರೆ ಉಪಯೋಗ ಇಲ್ಲ. ಹಿಂದೆ ಹೇಳಿದಂತೆ ಪ್ರಾಮಾಣಿಕವಾಗಿ ಯಾರು ತನ್ನ ಕರ್ತವ್ಯಗಳನ್ನು ಮಾಡ್ತಾ ಇರ್ತಾನೆ
ಅಂಥವನು ಭಗವಂತನನ್ನು ತನ್ನ ಹೃತ್ಕಮಲದಲ್ಲಿ ನಿರಂತರವಾಗಿ ಚಿಂತನೆಯನ್ನು ಮಾಡ್ತಾ ಇರುವಂತಹ ವ್ಯಕ್ತಿಗೆ ಮಾತ್ರ ಕರ್ತವ್ಯಗಳನ್ನು ಮಾಡುವ ಅವಶ್ಯಕತೆ ಇಲ್ಲ. ಅದನ್ನು ಹೊರತುಪಡಿಸಿ ಪ್ರತಿಯೊಬ್ಬನೂ ಕೂಡ ಕರ್ತವ್ಯವನ್ನು ಮಾಡಲೇಬೇಕು. ನಿನಗೆ ಇಷ್ಟ ಇದ್ದರೂ ಇಷ್ಟ ಇಲ್ಲದೇ ಇದ್ದರೂ ನೀನು ಮಾಡು. ಯಾಕೆಂದರೆ ನಿನ್ನನ್ನು ನೋಡಿ ಮುಂದೆ ಜಗಚ್ಚಕ್ರ ಬೆಳೆಯುತ್ತೆ. ಒಬ್ಬ ವ್ಯಕ್ತಿ ತನಗೆ ಇಷ್ಟ ಇದೆಯೋ ಇಲ್ವೋ ತಾನು ಸಂಧ್ಯಾ ವಂದನೆ ಮನೆಯಲ್ಲಿ ಕೂತು ಮಾಡಬೇಕು. ಮಾಡೋದ್ರಿಂದ ಏನು ಲಾಭ ಅಂದರೆ ನಿನ್ನ ಮಗ ಅದನ್ನು ನೋಡಿ ಕಲಿತಾನೆ. ಎಷ್ಟೋ ಜನ ಬಹಳ ಉತ್ಸಾಹದಲ್ಲಿ ಮಕ್ಕಳಿಗೆ ಉಪನಯನ ಮಾಡಿಸ್ಬಿಡ್ತಾರೆ. 8 ವರ್ಷ ಆಯಿತು, ಮಗನಿಗೆ ಉಪನಯನ ಮಾಡಬೇಕು. ಸರಿ ಪಾಪ, ಉಪನಯನ ಆಯಿತು, ಪ್ರಾರಂಭದಲ್ಲಿ ಅವ್ರನ್ನ ಇವ್ರನ್ನ ಹಿಡಿದು ಸಂಧ್ಯಾ ವಂದನೆಯನ್ನು ಕಲಿಸಿ ಆಯಿತು. ನಾವೇ ಎಷ್ಟೋ ಸಂದರ್ಭಗಳಲ್ಲಿ ಉಪನಯನ ನಾನೇ ಮಾಡಿಸಿದ್ದೇನೆ. ಬಹಳ ಉತ್ಸಾಹದಲ್ಲಿ, ಆಚಾರ್ಯ ನೀವೇ ಯಾರಿಗಾದರೂ ನಮಗೆ ಸಂಧ್ಯಾ ವಂದನೆ ಮಾಡಿಸೋರಿದ್ದರೆ ಹೇಳಿಕೊಡ್ರಿ. ಆಯಿತು, ಯಾರೋ ಒಬ್ಬರನ್ನು ಪರಿಚಯ ಮಾಡಿಸಿ ಸಂಧ್ಯಾ ವಂದನೆಯನ್ನು ಕಲಿತಾಯಿತು. 1 ವರ್ಷ ಆದಮೇಲೆ ಅಥವಾ ಅವ್ರ ಮನೆಗೆ ಉಪಕರ್ಮಕ್ಕೆ ಹೋದಾಗ, ಏನೋ ಸಂಧ್ಯಾ ವಂದನೆ ಮಾಡ್ತಾ ಇದೆಯಾ? ಏ ಇಲ್ಲ ಆಚಾರ್ಯ, ಬಿಟ್ಟುಬಿಟ್ಟಿದ್ದೀನಿ. ಯಾಕೋ ಬಿಟ್ಟು? ಅವರಮ್ಮನ ಕೇಳಿದ್ರೆ ಯಾಕಮ್ಮ ಸಂಧ್ಯಾ ವಂದನೆ ಮಾಡಿಸ್ತಾ ಇಲ್ಲ? ಅಮ್ಮ ಹೇಳ್ತಾಳೆ, ಅಪ್ಪನೇ ಮಾಡೋದಿಲ್ಲ, ಇವನೇನು ಮಾಡ್ತಾನೆ. ಆಕೆ ಎಲ್ಲ ಶ್ರಮವೂ ಕೂಡ ಅಲ್ಲಿ ವ್ಯರ್ಥ ಆಗಿಬಿಡುತ್ತೆ. ಅದರಿಂದ ಕೃಷ್ಣನ ಮಾತೇನು ಅಂತಂದರೆ, ಯದ್ಯದ್ ಆಚರತಿ ಶ್ರೇಷ್ಠ ತತ್ಯದೈವೇತರೋಚನ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ನಿನಗೆ ಬೇಕೋ ಬೇಡವೋ ಅದು ಎರಡನೇ ವಿಚಾರ. ನಮಗೆ ಕರ್ತವ್ಯಗಳು ಏನು ಶಾಸ್ತ್ರದಲ್ಲಿ ಹೇಳಿದೆ ಅದನ್ನು ಮಾಡಲೇಬೇಕದು ಹೌದು. ಆದರೆ ನಮ್ಮನ್ನು ನೋಡಿ ಇನ್ನೊಬ್ಬ ಹಾಳಾಗುವ ಸ್ಥಿತಿಯಲ್ಲಿದ್ದಾನೆ ಅಂದರೆ ನಮಗೆ ಅಪೇಕ್ಷೆ ಇದ್ದೂ ಇಲ್ಲದೇ ಇದ್ದರೂ ಪರವಾಗಿಲ್ಲ, ನೀನು ಸ್ವಲ್ಪ ಹೊತ್ತಾದರೂ ಸಂಧ್ಯಾ ವಂದನೆ ಮಾಡು. 1-5 ನಿಮಿಷ ನೀನು ಕೂತ್ಕೊಂಡು ಸಂಧ್ಯಾ ವಂದನೆ ಮಾಡಿದರೆ ತಾಯಿಗೆ ಮಗನಿಗೆ ಹೇಳಲಿಕ್ಕೆ ಅವಕಾಶ ಹೊಂದಿರುತ್ತೆ. ನಿಮ್ಮಪ್ಪನಿಗೆ ತುಂಬ ಕೆಲಸ, ಅವನು 5 ನಿಮಿಷ ಮಾಡ್ತಾನೆ, ನಿನಗೇನು ಕೆಲಸ ಇದೆ? ನೀನು ಕೂತ್ಕೋ ಜಾಸ್ತಿ ಹೊತ್ತು ಸಂಧ್ಯಾ ವಂದನೆ ಮಾಡು. ಇವನು 5 ನಿಮಿಷವೂ ಕೂತ್ಕೊಳ್ಳೋದಿಲ್ಲ ಅಂತಂದರೆ ತಾಯಿ ಹೇಳಲಿಕ್ಕಾಗೋದಿಲ್ಲ, ತನ್ನ ಮಗನನ್ನು ತಾನೇ ಹಾಳು ಮಾಡಿದಂತಾಗುತ್ತೆ. ಇದು ಜಗಚ್ಚಕ್ರದ ಒಳಗಡೆ ಸೇರಿಕೊಂಡಿರತಕ್ಕಂಥದ್ದು. ದೊಡ್ಡವರು, ಮನೆಯಲ್ಲಿರುವವರು ಈ ಕರ್ತವ್ಯಗಳನ್ನು, ನಮ್ಮ ಭಾರತೀಯ ಸಂಪ್ರದಾಯಗಳು, ಭಾರತೀಯ ಪದ್ಧತಿಗಳು ಏನಿದ್ದಾವೆ, ಆಕರ್ಷಿತರಾಗಿರ್ಬೋದು. ನೀವು ಪಾಶ್ಚಾತ್ಯ ಧರ್ಮಗಳಿಂದ, ಪಾಶ್ಚಾತ್ಯ ಸಂಪ್ರದಾಯಗಳಿಂದ ನೀವು ಆಕರ್ಷಿತರಾಗಿರ್ಬೋದು. ಆದರೆ ನಿಮ್ಮ ಮಕ್ಕಳು ಸನ್ಮಾರ್ಗದಲ್ಲಿ ನಡೆಯಬೇಕು ಅಂತಂದರೆ, ಇಷ್ಟ ಇದ್ದರೂ ಇಷ್ಟ ಇಲ್ಲದೇ ಇದ್ದರೂ ಆ ಕರ್ತವ್ಯಗಳನ್ನು ನೀವು ಮಾಡಿರಿ. ಕೃಷ್ಣ ತನ್ನ ಉದಾಹರಣೆಯನ್ನು ಹೇಳ್ತಾನೆ. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತಮವಾಪ್ತವ್ಯಂ ವರ್ತ ಏವ ಚ ಕರ್ಮಣಿ. ನಾನು ಅವತಾರವನ್ನು ಮಾಡಿದಾಗ, ನನ್ನ ಕರ್ತವ್ಯಗಳು ಅವತಾರ ಮಾಡಿದಾಗ, ನಾನು ರಾಜನಾಗಿ ಅವತಾರ ಮಾಡಿದ್ದೇನೆ ಅಂದರೆ ರಾಜನ ಕರ್ತವ್ಯಗಳೇನು ಅದನ್ನು ಮಾಡ್ತೇನೆ. ಬ್ರಾಹ್ಮಣನಾಗಿ ನಾನು ಅವತಾರ ಮಾಡಿದ್ದೇನೆ, ಬ್ರಾಹ್ಮಣ ಕರ್ತವ್ಯಗಳೇನು ಅದನ್ನು ಮಾಡ್ತೇನೆ. ಅಲ್ಲಿ ನಾನು ಕರ್ಮ ಮಾಡೋದರಿಂದ ಅಥವಾ ಕರ್ಮ ಬಿಡೋದರಿಂದ, ಕರ್ಮ ಬಿಟ್ಟರೆ ಅವನಿಗೆ ಭಗವಂತನಿಗೆ ಪಾಪ ಅಂಟುತ್ತೆ? ಇಲ್ಲ. ಕರ್ಮ ಮಾಡೋದರಿಂದ ಏನೋ ಪುಣ್ಯ ಲಾಭ ಇದೆ? ಇಲ್ಲ. ವರ್ತ ಏವ ಚ ಕರ್ಮಣಿ, ಆದರೂ ನಾನು ಮಾಡ್ತೇನೆ. ಭಾಗವತದಲ್ಲಿ ಒಂದು ಪ್ರಸಂಗ ಬರುತ್ತೆ, ಮಹಾಭಾರತದಲ್ಲೂ ಇದೆ. ಶ್ರೀಕೃಷ್ಣ ಸಂಧಾನಕ್ಕೆ ಅಂತ ಕೌರವರ ಪಾಂಡವರ ಮಧ್ಯದಲ್ಲಿ ಸಂಧಾನ ಮಾಡಿಸ್ಬೇಕು ಅಂತ ಹಸ್ತಿನಾಪಟ್ಟಣಕ್ಕೆ ಹೋಗಿತ್ತಾನೆ. ಆವತ್ತು ರಾತ್ರಿ ಇಡೀ ಯಾರಾದರೂ ಒಬ್ಬರು ಬರ್ತಾನೆ ಇದ್ದಾರೆ, ಮಾತಾಡ್ತಾನೆ ಇದ್ದಾರೆ, ಮಾತಾಡ್ತಾನೆ ಇದ್ದಾರೆ. ಬೆಳಗಿನ ಜಾವ ಆಗೋಯ್ತು, ಇನ್ನೇನು ತಾನು ತಯಾರಾಗಿ ಅಲ್ಲಿ ಅರಮನೆಗೆ ಹೋಗಬೇಕು, ದುರ್ಯೋಧನಾದಿಗಳ ಜೊತೆ ಮಾತಾಡಬೇಕು, ಸಂಧಾನ ಮಾಡಬೇಕು. ಬೇರೆಯವರಾದ್ರೆ ಏನು ಮಾಡ್ತಾರೆ, ಅಯ್ಯೋ ಒಂದು ಗಂಟೆ ಸಿಕ್ಕಿದೆ ಮಲ್ಕೊಂಬೋಣ, ಒಂಚೂರು ನಾಮಗೆ ಹಚ್ಕೊಂಡು ಅಲ್ಲಿ ಹೋಗಿಬಿಟ್ರಾಯಿತು, ಹೀಗೆ ನಾವೆಲ್ಲ ಯೋಚನೆ ಮಾಡಬೇಕು. ಆದರೆ ಕೃಷ್ಣ ಪ್ರಾಮಾಣಿಕವಾಗಿ ಬೆಳಗ್ಗೆ ಪುನಃ ಸ್ನಾನ ಮುಗಿಸಿ ಸಂಧ್ಯಾ ವಂದನೆಯನ್ನು ಮಾಡ್ತಾನೆ, ಧ್ಯಾನವನ್ನು ಮಾಡ್ತಾನೆ, ತನ್ನದ್ದೇ ಆಗಿರತಕ್ಕಂತಹ ರೂಪವನ್ನು ತಾನು ಚಿಂತನೆಯನ್ನು ಮಾಡ್ತಾನೆ. ಇದೆಲ್ಲ ಭಾಗವತ ಉಲ್ಲೇಖ ಮಾಡುತ್ತೆ, ಮಹಾಭಾರತ ಉಲ್ಲೇಖ ಮಾಡುತ್ತೆ. ಯಾಕೆ ಮಾಡುತ್ತೆ? ಯಾಕೆ ಮಾಡುತ್ತೆ ಅಂತಂದರೆ, ಎಂತಹ ಸ್ಥಿತಿಯಲ್ಲಿಯೂ ಕೂಡ ನಿನ್ನ ಕರ್ತವ್ಯಗಳನ್ನು ನೀನು ಮರೆಯಬೇಡ. ಕೃಷ್ಣನಂಥವನಿಗೆ, ಯಾವ ವ್ಯಕ್ತಿಗೆ ಕರ್ಮ ಬಂಧನಗಳೇ ಇಲ್ಲ, ಮಾಡಬೇಕು ಅನ್ನುವಂತಹ ವಿಧಿ ನಿಷೇಧಗಳು ಇಲ್ಲ, ಅಂತಹ ವ್ಯಕ್ತಿಯೂ ಮಾಡ್ತಿದ್ದಾನೆ ಅಂತಂದರೆ ನಮ್ಮಂಥವರ ಪಾಡೇನು, ನಾವು ಕೂಡ ಅವಶ್ಯವಾಗಿ ಮಾಡಲೇಬೇಕು. ಇದು ಕರ್ಮದ ರಹಸ್ಯ. ಹೀಗೆ ಆ ಕರ್ಮಗಳ ಆಂತರ್ಯವನ್ನು ತಿಳಿದು ನಾವು ಮಾಡಬೇಕು. ಕೃಷ್ಣ ಹೇಳ್ತಾನೆ, ಯದಿ ಹ್ಯಹಂ ನ ವರ್ತೇಹಂ ಜಾತು ಕರ್ಮಣ್ಯತಂದ್ರಿತಃ ಮಮ ವರ್ತಮಾನುವರ್ತಂತೆ ಮನುಷ್ಯಾ ಪಾರ್ಥ ಸರ್ವಶಃ. ಯಾವತ್ತೋ ಒಂದು ದಿವಸ, ಇದೇ ಒಂದು ಸಂದರ್ಭ ಅಂತ ಇಟ್ಕೋಣ, ಕೃಷ್ಣ ಆವತ್ತು ರಾತ್ರಿ ಇಡೀ, ಅವನಿಗೇನು ನಿದ್ರೆ ಇಲ್ಲ, ಅವಶ್ಯಕತೆ ಇಲ್ಲ, ದೇವತೆಗಳಿಗೆ ನಿದ್ರೆ ಇಲ್ಲ ಅಂತಂದ ಮೇಲೆ ಅವನದೇನು ನಿದ್ರೆ,
ಸರಿ ನಿದ್ರೆ ಇಲ್ಲ ಅಕಸ್ಮಾತ್ ಏನೋ ಒಂದು ಭಗವಂತ ಅಯ್ಯೋ ಇವತ್ತೇನೋ ಗಡಿಬಿಡಿ ಆಗೋಗಿದೆ ಅಂತ ಆವತ್ತು ಸಂಧ್ಯಾ ವಂದನೆ ಮಾಡೋದನ್ನು ಬಿಟ್ಟ ಅಂತ ಇಟ್ಕೊಳ್ಳಿ. ನಾಳೆ ಜನ ನೋಡಿ ಏನು ಮಾಡ್ತಾರೆ ಅಂತಂದರೆ ಕೃಷ್ಣನಂಥವನೇ ಸಂಧ್ಯಾ ವಂದನೆ ಬಿಟ್ಟಿದ್ದಾನೆ ತಿನ್ನು ನಾವ್ಯಾಕೆ ಮಾಡಬೇಕು ಹಿಂಗೆ ಶುರುವಾಗ್ಬಿಡ್ತು. ಆದ್ದರಿಂದ ಯಾವತ್ತಿಗೂ ಕೂಡ ಒಂದು ಸ್ಥಾನದಲ್ಲಿದ್ದವನು ತನ್ನನ್ನು 4 ಜನ ನೋಡ್ತಿದ್ದಾರೆ, ನನ್ನನ್ನು ನನ್ನ ಮಗ ನೋಡ್ತಿದ್ದಾನೆ, ನನ್ನ ಹೆಂಡತಿ ನೋಡ್ತಿದ್ದಾಳೆ. ಹಾಗಾದರೆ ನೀನು ಯಾವತ್ತಿಗೂ ಕೂಡ ಆ ಒಂದು ಕರ್ತವ್ಯದಿಂದ ಲೋಪ ಮಾಡಿಕೊಂಡಿ ಅಂತಂದರೆ ಒಂದು ದೊಡ್ಡ ಪರಂಪರೆಯನ್ನು ನಿಲ್ಲಿಸಿದಂತಹ ಪಾಪಕ್ಕೆ ನೀನು ಭಾಗಿಯಾಗ್ತಿ. ಆದ್ದರಿಂದ ಅವಶ್ಯವಾಗಿ ನಮ್ಮ ನಮ್ಮ ಕರ್ತವ್ಯಗಳನ್ನು ನಾವು ಮಾಡಲೇಬೇಕಾಗಿರತಕ್ಕಂಥದ್ದು. ಅದರಲ್ಲಿ ಮುಖ್ಯವಾಗಿ ಜ್ಞಾನಿಯಾದವನು, ಜ್ಞಾನಿಯಾದವನು ಕರ್ಮವನ್ನು ಮಾಡಲೇಬೇಕು. ಯಾಕೆಂದರೆ ಜನ ಅವನನ್ನು ನೋಡ್ತಾ ಇರ್ತಾರೆ. ವಸ್ತುತಃ ಜ್ಞಾನಿಗಳ ಕರ್ಮಕ್ಕೆ ಆಂತರ್ಯವೇ ಬೇರೆ ಇರುತ್ತೆ. ಅವರು ಕೆಲವು ಸಂದರ್ಭಗಳಲ್ಲಿ ಬಿಟ್ಟರೂ ದೊಡ್ಡ ತಪ್ಪೇನಲ್ಲ, ಯಾಕೆಂದರೆ ಅವನಲ್ಲಿ ಜ್ಞಾನ ಇದೆ, ಅವನಿಗೆ ವ್ಯಕ್ತಿಗತವಾಗಿ ಯಾವ ಬಾಧಕಗಳಿಲ್ಲ. ಯಾವುದೊಂದು ಕಥೆ ಬರುತ್ತೆ, ಒಂದು ತುಂಬ ಬರಗಾಲ, ಆ ಬರಗಾಲದಲ್ಲಿ ಅವನು ಎಲ್ಲ ಹೋಗ್ತಿದ್ದಾನೆ, ಎಲ್ಲಾದರೂ ಒಂದು ತುಂಬ ಹಸಿವೆ ಆಗ್ತಾಯಿದೆ, ಬಾಯಾರಿಕೆ ಆಗ್ತಾಯಿದೆ, ಎಲ್ಲಾದರೂ ಏನಾದರೂ ಸಿಕ್ಕರೆ ಸಾಕು, ಯಾರದಾದರೂ ಮನೆ ಸಿಕ್ಕರೆ ಸಾಕು, ಇಲ್ಲಿ ಈ ಮಡಿ ಗಿಡಿ ಪ್ರಶ್ನೆಯೇ ಇಲ್ಲ ಅವನಿಗೆ, ಯಾಕೆಂದರೆ ಜೀವ ಉಳಿದ್ರೆ ಸಾಕಾಗಿದೆ. ಹಂಗೆ ಅಂಥ ಪರಿಸ್ಥಿತಿ, ಯಾವುದೋ ಒಂದು ಜೋಪಡಿ ಕಾಣಿಸ್ತು, ಬಾಗಿಲು ಬಡ್ದ, ಅಲ್ಲಿಂದ ಒಬ್ಬ ಹೊರಗೆ ಬಂದ, ಅವನು ಏನಾದರೂ ಇದ್ದರೆ ಕೊಡಿ ನನಗೆ ಅಂತ ಭಿಕ್ಷಾಂದೇಹಿ ಅಂತ ಅವನ ಮನೆ ಎದುರುಗಡೆ ಕೇಳಿದ. ಅವನು ಹೇಳಿದೆ, ಸ್ವಾಮಿ ಎಂಥ ಕೆಲಸ ಆಗೋಯಿತು, ಒಂಚೂರೇ ಚೂರು ಹುರುಳಿಕಾಳು ಉಳಿದಿತ್ತು, ಅದನ್ನು ನಾನು ತಿಂದುಬಿಟ್ಟೆ, ಎಂಜಲಾಗಿ ಹೋಗಿದೆ, ನಿಮಗೇನು ಕೊಡಲಿ? ಹೇಳಿದೆ, ಪರವಾಗಿಲ್ಲ ಕೊಡು ಕೊಡು. ಸರಿ ಆಯಿತು, ಹುರುಳಿಕಾಳನ್ನು ತೊಗೊಂಡ, ಗಬಗಬನ ತಿನ್ಲಿಕ್ಕೆ ಶುರು ಮಾಡಿದ, ಅವನಿಗೆ ಬಿಕ್ಕು ಬರಲಿಕ್ಕೆ ಶುರುವಾಯಿತು. ಇವನು ತಂದು ನೀರು ಕೊಟ್ಟ, ನೀರು ಕೊಟ್ಟಾಗ ಆ ಜ್ಞಾನಿ ಆ ಬಂದವನು ಕೇಳ್ತಾನೆ, ನೀರು ಕಚ್ಚಿ ಕುಡಿದೆಯೋ ಎತ್ತ ಹಾಕ್ಕೊಂಡಿಯೋ ಅಂತ ಕೇಳ. ಇವನಿಗೆ ಸಿಟ್ಟು ಬಂತು, ಅಲ್ಲ ಸ್ವಾಮಿ, ಹುರುಳೇಕಾಳು ಕೊಡುವಾಗ ನಾನೇ ಹೇಳಿದೆ ಇದು ಎಂಜಲಾಗಿದೆ ಹೆಂಗೆ ಕೊಡಲಿ ಅಂತ ಕೇಳಿದ್ರೆ, ಪರವಾಗಿಲ್ಲ ಕೊಡು ಕೊಡು ಅಂತ ಕೇಳಿ. ನೀರು ಕೊಡಲಿಕ್ಕೆ ಬಂದರೆ ಎಂಜಲು ಮಾಡಿ ಕುಡಿದೆಯೋ, ಕಚ್ಚಿ ಕುಡಿದೆಯೋ, ಎತ್ತ ಹಾಕ್ಕೊಂಡು ಕುಡಿದೆಯೋ ಅಂತೆಲ್ಲ ಪ್ರಶ್ನೆ ಕೇಳ್ತಿರಲ್ಲ, ಸರಿ ಇದೆಯಾ ಇದು? ಆವಾಗ ಆ ಜ್ಞಾನ ಹೇಳ್ತಾನೆ, ಇಲ್ಲಪ್ಪ ಹಾಗಲ್ಲ, ನಾನು ಆ ಸಂದರ್ಭದಲ್ಲಿ ಏನೂ ತಿಂದೇ ಇದ್ದರೆ ನಾನು ಸತ್ಯ ಹೋಗಿಬಿಡ್ತಿದ್ದೆ. ನನಗೆ ಈ ದೇಹ ಅನ್ನುವಂಥದ್ದು ಬಹಳ ಮುಖ್ಯ, ಮುಂದೆ ಧರ್ಮ ಸಾಧನೆ ಮಾಡಿಕೊಳ್ಳಿಕ್ಕೆ ಬಹಳ ಮುಖ್ಯ ಆಗುತ್ತೆ. ಅಂತಹ ದೇಹ ಉಳಿಸ್ಕೊಳ್ಳಿಕ್ಕೋಸ್ಕರ ಒಂದು ಅಧರ್ಮ ಮಾಡಿದರೆ ಪರವಾಗಿಲ್ಲ, ಈಗ ನನಗನ್ನಿಸ್ತಾ ಇದೆ ನಾನು ಬದುಕಿರುತ್ತೇನೆ, ಈ ಸಂದರ್ಭ ನಾನು ಬದುಕಿರಬಹುದು ಅಂತ ಅನಿಸಿದ ಸ್ಥಿತಿಯಲ್ಲಿ ನಾನು ಮತ್ತೆ ಎಂಜಲನ್ನು ತಿಂದೆ, ಎಂಜಲನ್ನು ಕೊಡದೆ ಅಂತಂದರೆ ಈಗ ಅದು ನಿಜವಾಗಲೂ ಪಾಪ ಆಗುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ಅವನು, ನಾವು ಇದರ ಆಂತರ್ಯವನ್ನು ಅರ್ಥ ಮಾಡಿಕೊಳ್ಳದೆ, ಅವನು ಆವತ್ತು ಎಂಜಲು ತಿಂದಿದ್ದ, ನಾವು ಯಾವತ್ತು ಬೇಕಿದ್ದರೂ ಎಂಜಲು ತಿಂದುಬಿಡ್ಬೋದು, ಈ ಒಂದು ಭಾವನೆ ಅಜ್ಞಾನಿಗೆ ಬರುತ್ತೆ. ಆದ್ದರಿಂದ ಯಾವತ್ತಿಗೂ ಕೂಡ ಜ್ಞಾನಿಯಾದವನು ತನ್ನ ಕರ್ತವ್ಯಗಳಲ್ಲಿ ಅವನ ಆಂತರ್ಯ ಬೇರೆ ಇರಬಹುದು, ನಿಜ ಇಲ್ಲ ಅಂತಲ್ಲ, ಆದರೆ ಇವನನ್ನು ನೋಡಿ 4 ಜನ ಹಾಳಾಗ್ತಿದ್ದಾರೆ ಅನ್ನೋ ಸ್ಥಿತಿ ಇದ್ದರೆ ಖಂಡಿತವಾಗಿಯೂ ಕೂಡ ಅವರನ್ನು ಹಾಳು ಮಾಡಲಿಕ್ಕೆ ಬಿಡಬಾರದು. ಯಾಕೆಂದರೆ ನಿನಗೆ ಗೊತ್ತಿದ್ದವನು, ಯಾವುದು ಮಾಡಬೇಕು ಯಾವುದು ಮಾಡಬಾರದು ಅಂತ ತಿಳಿದವನು ನೀನು, ಜ್ಞಾನಿಯಾದವನು ನೀನು. ಜ್ಞಾನಿಯಾದವನಿಗೆ ಮಾತ್ರ ಯಾವತ್ತಿಗೂ ಕೂಡ ಇನ್ನೊಬ್ಬರನ್ನು ಹಾಳು ಮಾಡಬಾರದು ಅನ್ನುವಂಥದ್ದು. ನ ಬುದ್ಧಿಭೇದಂ ಜನಯೇತ್ ಅಜ್ಞಾನಾಂ ಕರ್ಮ ಸಂಗೀತ. ಇದೊಂದು ಬಹಳ ಎಚ್ಚರದ ಮಾತು. ಎಷ್ಟೋ ಜನ ಅಂದ್ಕೊಂಡಿರ್ತಾರೆ, ನಾನೇನೊಂದು ಲೆವೆಲ್ ಮುಟ್ಟಿಬಿಟ್ಟಿದ್ದೀನಿ, ಇನ್ನು ನನಗೇನು ಮಾಡುವ ಅವಶ್ಯಕತೆ ಇಲ್ಲ. ನಿನಗೆ ಮಾಡುವ ಅವಶ್ಯಕತೆ ಇದೆಯೋ ಇಲ್ಲೋ ದೇವರಿಗೆ ಬಿಟ್ಟದ್ದು. ಆದರೆ ನಿನ್ನ ನೋಡಿ 4 ಜನ ಮಾಡುವವರಿರ್ತಾರೆ, ಹಾಳಾಗುವವರು ಇರ್ತಾರೆ. ಆ ಸಂದರ್ಭದಲ್ಲಿ ಮಾಡಲೇಬೇಕಾಗಿರತಕ್ಕಂಥದ್ದು ಜ್ಞಾನಿಯಾದವನ ನಿನ್ನ ಕರ್ತವ್ಯವಾಗುತ್ತೆ. ಅದರಿಂದ ಕರ್ಮ ಮಾಡುವಾಗ ಒಂದು ದೊಡ್ಡ ಸೂತ್ರವನ್ನು ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಏನು ಮಾಡಬೇಕು? ಮಯಿ ಸರ್ವಾಣಿ ಕರ್ಮಣಿ ಸನ್ಯಸ್ಯಾಧ್ಯಾತ್ಮಚೇತಸ ನಿರಾಶೀರ್ ನಿರ್ಮಮೋ ಭೂತ್ವ ಯುದ್ಧಸ್ವ ವಿಗತಜ್ವರ. ಮತ್ತೆ ಈಗ ಯುದ್ಧಸ್ವ, ಕರ್ಮ ಮಾಡು. ಹೇಗೆ ಮಾಡಬೇಕು ಅಂತಂದರೆ, ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮಚೇತಸ, ಒಳಗಡೆ ನಿಂತು ಭಗವಂತ ಈ ಕರ್ತವ್ಯಗಳನ್ನು ನನ್ನಿಂದ ಮಾಡಿಸ್ತಾ ಇದ್ದಾನೆ, ನಾನೇನು ಈ ಕರ್ಮಗಳನ್ನು ಮಾಡ್ತಾ ಇದ್ದೇನೆ, ಇದು ಯಾವುದರ ಫಲದ ಅಪೇಕ್ಷೆ ನನಗಿಲ್ಲ, ಒಂದೇ ಒಂದು ಅಪೇಕ್ಷೆ ಇರತಕ್ಕಂಥದ್ದು, ನಾನು ಮಾಡಿದ ಕರ್ಮದಿಂದ ಭಗವಂತ ಪ್ರೀತನಾದರೆ ಸಾಕು.
ಈ ಒಂದು ಅಪೇಕ್ಷೆ ಇಟ್ಟುಕೊಂಡು ಕರ್ಮವನ್ನು ಮಾಡು, ನೀನು ಉದ್ಧಾರವಾಗ್ತ, ನೀನು ಕ್ಷತ್ರಿಯ, ನಿನಗೆ ಕರ್ತವ್ಯದ ಅವಶ್ಯಕತೆ ಇದೆ. ಕೆಲವು ಇದ್ದಾರೆ, ಯಾರು ಸನಕಾದಿ ಋಷಿಗಳಿದ್ದಾರೆ, ಅವರಿಗೆ ಜ್ಞಾನ ಮಾರ್ಗ ಮಾತ್ರ ಸಾಕು. ಆದರೆ ಕೆಲವರಿದ್ದಾರೆ, ಜನಕಾದಿ ಋಷಿಗಳು, ಜನಕಾದಿ ರಾಜಋಷಿಗಳಿದ್ದಾರೆ, ಅವರು ಕರ್ಮ ಮಾಡಿ ಕರ್ಮದ ಮೂಲಕವಾಗಿ ಜ್ಞಾನ ಸಂಪಾದನೆ ಮಾಡಿಕೊಂಡು ಆನಂತರದಲ್ಲಿ ಮೋಕ್ಷ ಪಡೆಯಬೇಕು. ಹಾಗಾಗಿ ಅವರವರ ಕರ್ತವ್ಯಗಳೇನು ಅನ್ನುವಂಥದ್ದು ಅವರ ಸ್ವಭಾವತಃ ಅವರಿಗೆ ಭಗವಂತ ಕೊಟ್ಟಿದ್ದಾನೆ. ಎಲ್ಲರಿಗೂ ಒಂದೇ ವಿಧವಾಗಿರತಕ್ಕಂಥ ಕರ್ಮ ಇಲ್ಲ, ಅವನವನ ಸ್ವಭಾವಕ್ಕನುಗುಣವಾಗಿ ಬೇರೆ ಬೇರೆ ಆಗಿರತಕ್ಕಂಥ ಕರ್ಮಗಳು. ಹಾಗೆಂಥೇಳಿ ಎಲ್ಲರೂ ಒಂದೇ ಕರ್ಮ ಮಾಡಲಿಕ್ಕಂತೂ ಆಗಲ್ಲ. ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ದುಡ್ಡು ಬರುತ್ತೆ ಅಂತ ಎಲ್ಲರೂ ತಂಬಾಕನ್ನು ಬೆಳೆಸಲಿಕ್ಕೆ ಶುರು ಮಾಡಿದರೆ ಅನ್ನದ ಗತಿಯೇನು? ಅದರಿಂದ ಪ್ರತಿಯೊಬ್ಬನಿಗೆ ಯಾವುದು ಅವನಿಗೆ ವಿಹಿತವಾಗಿರತಕ್ಕಂಥ ಕರ್ಮ ಅದು ಭಗವಂತ ನಿರ್ಧಾರ ಮಾಡಿಟ್ಟಿದ್ದಾನೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅರ್ಥ ಮಾಡಿಕೊಂಡು ಮಾಡುವ ಕರ್ಮವನ್ನು ತುಂಬ ಪ್ರಾಮಾಣಿಕವಾಗಿ ಭಗವಂತ ಪ್ರೀತನಾಗಲಿ ಅನ್ನೋ ಉದ್ದೇಶದಿಂದ ಮಾಡಿದಾಗ ಅದು ಯಾವುದೂ ಕೂಡ ನಮಗೆ ಅಂಟೋದಿಲ್ಲ. ಇಷ್ಟೆಲ್ಲ ಉಪದೇಶ ಮಾಡ್ತೀರಿ ನಿಜ, ಆದರೆ ಉದ್ಧಾರ ಆಗುವುದು ಹೇಗೆ? ಕೆಲವು ಸಂದರ್ಭದಲ್ಲಿ ಗೊತ್ತಿದ್ದೂ ಕೂಡ, ಹೇಗೆ ದುರ್ಯೋಧನ ಅಂತಲ್ಲ, ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮ್ಯ ಧರ್ಮಂ ನಚಮೇ ನಿವೃತ್ತಿ, ಹಾಗೆ ಕೆಲವು ಸಂದರ್ಭದಲ್ಲಿ ಹೌದು ಇದು ಮಾಡಬಾರ್ದು ಇದು ಪಾಪ ಅಂತ ನಮ್ಗೆ ಗೊತ್ತಿರುತ್ತೆ, ಆದರೂ ಮಾಡ್ತೀವಲ್ಲ ಯಾಕೆ ಮಾಡ್ತೀವಿ? ಇದನ್ನೇ ನಾನು ಹೇಳಿದ ಪ್ರಾರಂಭದಲ್ಲಿ, ಒಬ್ಬ ಸಾಮಾನ್ಯ ಮನುಷ್ಯನ ಮನಸ್ಸಿನಲ್ಲಿ ಬರತಕ್ಕಂಥ ಪ್ರಶ್ನೆ ಅದು. ಅರ್ಜುನ ಆ ಸಾಮಾನ್ಯ ಮನುಷ್ಯನನ್ನು ಪ್ರತಿನಿಧಿಸ್ತಾ ಕೇಳ್ತಾನೆ, ಅಥ ಕೇನ ಪ್ರಯುಕ್ತೋ ಎಂ ಪಾಪಂ ಚರತಿ ಪುರುಷ, ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತ. ಯಾರೋ ನೀನು ಮಾಡಬೇಕು ಅಂತ ತಳ್ಳಿದಂತೆ ಬಂದು ಮಾಡ್ತಾನಲ್ಲ, ಯಾಕೆ ಮಾಡ್ತಾನೆ? ಕೃಷ್ಣ ಹೇಳ್ದ, ಇದಕ್ಕೆ ಬೇರೆ ಏನೂ ಅಲ್ಲ, ಆಸೆ. ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ, ಇದು ದುರಾಸೆ ಮನುಷ್ಯನಿಗೆ. ಇದು ಎಲ್ಲವನ್ನೂ ಕೂಡ ಮಾಡಿಸ್ತಕ್ಕಂಥದ್ದು. ನಾವು ಅಂದುಕೊಂಡದ್ದು ಸಿಗದೇ ಇದ್ದಾಗ ಸಿಟ್ಟು ಬರುತ್ತೆ. ಸಿಟ್ಟು ಬಂದು ಮನುಷ್ಯ ಏನೇನೋ ಪಾಪಕರ್ಮಗಳನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ. ಅದರಿಂದ ಮಾಡಬೇಕಾದದ್ದು ಏನು ಅಂತಂದರೆ, ಆ ದುರಾಸೆ ಅನ್ನುವಂಥದ್ದೇನಿದೆ ಅದನ್ನು ನಾವು ಆದಷ್ಟು ದೂರ ಮಾಡ್ಕೋಬೇಕು. ಎಲ್ಲಿ ತನಕ ಈ ದುರಾಸೆ ಇರುತ್ತೆ ಅಲ್ಲಿವರೆಗೆ ನಮಗೆ ಭಗವಂತನ ಸ್ವರೂಪ ಕಾಣಿಸೋದಿಲ್ಲ. ಭಗವಂತ ಸ್ವಪ್ರಕಾಶ, ಬೆಂಕಿ ಇದೆ, ಬೆಂಕಿ ಕಾಣಲಿಕ್ಕೆ ಮತ್ತೆ ಟಾರ್ಚ್ ಹಾಕಬೇಕಾಗಿಲ್ಲ, ಬೆಂಕಿ ಇದೆ ಅಂದರೆ ಗೊತ್ತಾಗುತ್ತೆ. ಆದರೆ ಕೆಲವು ಸಂದರ್ಭದಲ್ಲಿ ಹೊಗೆ ಸುತ್ತಮುತ್ತಲು ಸುತ್ತಕೊಂಡಿದ್ದಾಗ ಬೆಂಕಿ ನಮಗೆ ಕಾಣಿಸೋದಿಲ್ಲ. ಹಾಗೆ ಈ ಕಾಮ ನಮಗೆ ಇರೋ ತನಕ, ದುರಾಸೆಗಳು ಇರೋ ತನಕ ಭಗವಂತ ಸ್ವಪ್ರಕಾಶನಾದರೂ ನಮಗೆ ಕಾಣಿಸೋದಿಲ್ಲ. ಕನ್ನಡಿಯ ಮೇಲೆ ಮಣ್ಣು ಮೆತ್ತಿಕೊಂಡಿದ್ದಾಗ ಅದರಲ್ಲಿ ನಮ್ಮ ಪ್ರತಿಮುಖ ಕಾಣಿಸೋದಿಲ್ಲ. ಹಾಗೆ ಅಂತಃಕರಣಕ್ಕೆ ಈ ಕಾಮ ದುರಾಸೆ ಅಂಟಿಕೊಳ್ತು ಅಂತಂದರೆ ಆವಾಗ ಭಗವಂತ ನಮಗೆ ಕಾಣಿಸೋದಿಲ್ಲ. ಅಥವಾ ಇನ್ನೊಂದು ಉದಾಹರಣೆಯನ್ನು ಕೊಡ್ತಾನೆ, ಯಥೋಲ್ಬೇನಾವೃತೋ ಗರ್ಭ ತಥಾ ತೇನೇದಂ ಆವೃತಂ. ಒಂದು ಚರ್ಮದ ಹೊದಿಕೆಯನ್ನು ಹೊದ್ದುಕೊಂಡಿರತಕ್ಕಂಥ ಜೀವ ಹೇಗೆ ಕಾಣಿಸೋದಿಲ್ಲವೋ ಹಾಗೆ ಕಾಮದ ವಶಕ್ಕೆ ಒಳಗಾಗಿರತಕ್ಕಂಥ ಜೀವ ತನ್ನನ್ನು ಅರಿತುಕೊಳ್ಳಲಾರ ಭಗವಂತನನ್ನಂತೂ ಸುತರಾಂ ಅರಿತುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಈ ಕಾರಣದಿಂದ ಜಹ್ಯೇನಮಿಹ ವೈರಿಣಂ, ಮೊದಲು ಆ ವೈರಿ ನಮ್ಮ ಸತ್ಕರ್ಮಗಳಿಗೆ ಪ್ರತಿಬಂಧಕವಾಗಿರತಕ್ಕಂತಹ, ಏನೇ ಕರ್ಮ ಮಾಡಲಿಕ್ಕೂ ನಮಗೆ ತೊಂದರೆಯನ್ನುಂಟು ಮಾಡತಕ್ಕಂತಹ ಆ ದುರಾಸೆ ಅನ್ನುವಂಥದ್ದನ್ನು ನಾವು ದಾಟಬೇಕು. ದಾಟಬೇಕು ಅಂತಂದರೆ ಅದಕ್ಕೆ ಒಂದೇ ಒಂದು ಸರ್ವೋತ್ತಮನಾದ, ಇಂದ್ರಿಯಾಭಿಮಾನಿ ದೇವತೆಗಳಿಗಿಂತ ಅರ್ಥಾಭಿಮಾನಿ ದೇವತೆಗಳು ಶ್ರೇಷ್ಠ, ಆ ಅರ್ಥಾಭಿಮಾನಿ ದೇವತೆಗಳಿಗಿಂತ ಮನಸ್ಸಿನಿಗೆ ಅಭಿಮಾನಿಯಾಗಿರತಕ್ಕಂಥವರು ಶ್ರೇಷ್ಠ, ಅಂದರೆ ಗರುಡಶೇಷ ರುದ್ರರು. ಆನಂತರದಲ್ಲಿ ಮುಂದೆ ಸರಸ್ವತೀ ದೇವಿ, ಸರಸ್ವತೀ ದೇವಿಗಿಂತ ಬ್ರಹ್ಮದೇವರು, ಬ್ರಹ್ಮದೇವರಿಗಿಂತ ಯೋ ಬುದ್ಧೇ ಪರತಸ್ತು ಸಹ ಅಂತ ಸರ್ವೋತ್ತಮನಾಗಿರತಕ್ಕಂಥ ಭಗವಂತನ ಪಾದಕಮಲ, ಅದನ್ನು ಆಶ್ರಯಿಸಿದರೆ ಈ ದುರಾಸೆಯನ್ನು ದೂರ ಮಾಡಿಕೋಬೇಕು. ಆನಂತರದಲ್ಲಿ ಮಾಡುವ ಕರ್ಮವನ್ನು ಯಜ್ಞದ ರೂಪದಲ್ಲಿ, ಭಗವಂತನ ಪೂಜಾ ರೂಪದಲ್ಲಿ ಮಾಡಬೇಕು. ನಿನ್ನ ಈ ಕರ್ತವ್ಯ, ನೀನು ಕ್ಷತ್ರಿಯನಾದ್ದರಿಂದ ನಾನು ಬರೀ ಜ್ಞಾನ ಮಾರ್ಗ ಸಾಧ್ಯ ಇಲ್ಲ, ನೀನು ಕರ್ಮವನ್ನು ಮಾಡಿ ಜ್ಞಾನವನ್ನು ಜ್ಞಾನಿಗಳಾದವರು ಕರ್ಮ ಮಾಡಬೇಕು. ಯಾಕೆಂತಂದರೆ ಅವರಿಗೆ ಈ ಜಗಚ್ಚಕ್ರವನ್ನು ನಡೆಸ್ತಕ್ಕಂತಹ ಕರ್ತವ್ಯ ಅವರಿಗಿದೆ. ಆದ್ದರಿಂದ ಕರ್ಮ ಮತ್ತು ಜ್ಞಾನಗಳು ಅವುಗಳ ಸಮನ್ವಯ ಇದೇ ಕರ್ಮಯೋಗದ ಬಹಳ ಮುಖ್ಯವಾಗಿರತಕ್ಕಂತಹ ಉದ್ದೇಶ. ಅದನ್ನು ಭಗವಂತ ನಮಗೆ ಉಪದೇಶ ಮಾಡಿದ್ದಾನೆ ಅನ್ನುವಂತಹ ಎರಡು ಮಾತುಗಳನ್ನು ಗುರುಗಳ ಅನುಗ್ರಹದಿಂದ ತಮ್ಮ ಎದುರುಗಡೆ ಪ್ರಸ್ತುತಪಡಿಸಿದ್ದೇನೆ. ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿರತಕ್ಕಂಥ ಭಕ್ತಿಸುಧ ವಾಹಿನಿ,
ಆ ಪ್ರಸಾರಕ್ಕೂ ಕೂಡ ನನ್ನ ಅನಂತವಾಗಿರತಕ್ಕಂಥ ಕೃತಜ್ಞತೆಗಳನ್ನು ನಿವೇದನೆ ಮಾಡಿಕೊಳ್ತಾ ಗೀತಾ ಜಯಂತಿಯ ಪರ್ವಕಾಲದಲ್ಲಿ ಈ ಒಂದು ಪ್ರಸ್ತುತಿಯನ್ನು ಶ್ರವಣ ಮಾಡಿರತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಆ ಗೀತಾಚಾರ್ಯ ಶ್ರೀಕೃಷ್ಣ ಪರಮಾತ್ಮನ ವಿಶೇಷವಾದ ಅನುಗ್ರಹ ಆಗಲಿ ಅಂತ ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಶ್ರೀಕೃಷ್ಣ ಅರ್ಪಣೆ.